नमस्कार वीक्षकरे, कस्तूरबा आस्पत्रे मणिपाल अर्पिसुव आरोग्य चिंतना नेर प्रसार कार्यक्रम के तमगेल्लरिगू प्रीतिय स्वागत। इवत्तिन संचिकेयल्लि कामाले कायिलेय शस्त्रचिकित्सेगे संबंधिसिद अंशगळ कुरितंते संपूर्णवाद माहितियन्न नीडुवुदक्के नम्म जोते इद्दारे डॉक्टर एस एस प्रसाद्। इवरु जनरल शस्त्रचिकित्सा विभागद प्राध्यापकरु हागे घटकद मुख्यस्थरु कूड हौदु केएमसि मणिपाल। मोदलनेदागि सर डॉक्टर इवत्तु नम्म कार्यक्रमक्के स्वागतिसुत्ता इद्दीनि। डॉक्टर वेलकम टु दि शो। नमस्कार, एल्लरिगू नमस्कार। डॉक्टर कामाले अथवा ಏನು ಜಾಂಡಿಸ್ ಅಂತ ಕರೀತೀವಿ, ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತದ್ದು ಜಾಂಡಿಸ್ ಅನ್ನುವಂತ ಬಗ್ಗೆ ಎಲ್ಲ ಕೇಳಿರ್ತಾರೆ। ಈಗ ಈ ಜಾಂಡಿಸ್ ಅಂತ ಹೇಳಿದ್ರೆ ಏನು ಡಾಕ್ಟರ್, ಅದರ ಬಗ್ಗೆ ಹೇಳೋದಾದ್ರೆ? ಇದು ಶುದ್ಧ ಕನ್ನಡದಲ್ಲಿ ನೀವು ಅದನ್ನ ಕರೆಯೋದಾದ್ರೆ ಕಾಮಾಲೆ ಅಂತ ಕರೀತೀರಿ। ಮಾಮೂಲಿಯಾಗಿ ಮಾತಾಡುವಾಗ ಉಪಯೋಗಿಸುವ ಪದ ಅಂದ್ರೆ ಜಾಂಡಿಸ್। ಎಲ್ಲರಿಗೂ ಗೊತ್ತು ಜಾಂಡಿಸ್ ಅಂದ್ರೆ ಏನಂತ। ಜಾಂಡಿಸ್ ಅಂತ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಹಳದಿ ಬಣ್ಣ, ಕಾಮಾಲೆ ಕಣ್ಣಿಗೆ ಲೋಕವೇ ಹಳದಿ ಅಂತ ಗಾದೆ ಮಾತೆ ಇದೆ। ಸೊ ಯಾವ ಸಂದರ್ಭದಲ್ಲಿ ದೇಹದ ಕೆಲವು ಭಾಗಗಳು ಹಳದಿ ಬಣ್ಣ ಪಡ್ಕೊಳ್ಳೋಕೆ ಶುರು ಮಾಡ್ತಾವೋ ಅವಾಗ ನಾವು ವ್ಯಕ್ತಿಗೆ ರೋಗಿಗೆ ಜಾಂಡಿಸ್ ಬಂದಿದೆ, ಕಾಮಾಲೆ ಬಂದಿದೆ ಅನ್ಕೋತೀವಿ। ಇದು ಮೇನ್ ಆಗಿ ರಕ್ತದಲ್ಲಿ ಒಂದು ಬಿಲಿರುಬಿನ್ ಅಂತ ಪಿಗ್ಮೆಂಟ್, ಒಂದು ವರ್ಣದ ದ್ರವ್ಯ, ಅದರ ಲೆವೆಲ್ ಜಾಸ್ತಿ ಆಗ್ತಾ ಆಗ್ತಾ ಈ ಥರ ಹಳದಿ ಬಣ್ಣ ದೇಹದ ಕೆಲವು ಭಾಗಗಳು ಮುಖ್ಯವಾಗಿ ಕಣ್ಣಲ್ಲಿ ಹಳದಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ। ಸೊ ಹೇಳ್ಬೋದಾದರೆ ಕಾಮಾಲೆ ಅನ್ನೋದು ಒಂದು ಸಿಂಪ್ಟಮ್ ಅಥವಾ ಒಂದು ರೋಗ ಲಕ್ಷಣ ಹೊರತು ಅದೇ ಕಾಯಿಲೆ ಅಲ್ಲ। ಎಷ್ಟೋ ಕೆಲವು ಜನರಿಗೆ ಹುಟ್ಟಿನಿಂದನೂ ಸ್ವಲ್ಪ ಹಳದಿ ಬಣ್ಣ ಕಣ್ಣಿರುತ್ತೆ, ಕಂಜನೈಟಲ್ ಜಾಂಡಿಸ್ ಅಂತ ಕರಿತೀವಿ, ಅದು ಅವರಿಗೆ ಅದು ರೋಗ ಅಲ್ಲ, ಅದು ಅದೊಂದು ಲಕ್ಷಣ ಅಷ್ಟೆ। ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಮೂಲವಾಗಿರುವಂಥ ಒಂದು ರೋಗದ ಮ್ಯಾನಿಫೆಸ್ಟೇಷನ್ ಆಗಿ ಕಾಣಿಸುತ್ತೆ। ಓಕೆ, ಹಾಗೆ ಡಾಕ್ಟರ್, ಇನ್ನು ಈ ಜಾಂಡಿಸ್ನಲ್ಲಿ ಇದು ಜಾಂಡಿಸ್ನ ವಿಧಗಳ ಬಗ್ಗೆ ಮಾತಾಡೋದಾದರೆ ಎಷ್ಟು ವಿಧಗಳಿವೆ ಜಾಂಡಿಸ್ನಲ್ಲಿ? ಹೌದು, ಇದು ಜನ ಬಳಕೆಯಲ್ಲಿ ಅವರದ್ದೇ ಆದಂಥ ಕ್ಲಾಸಿಫಿಕೇಷನ್ ಸಿಸ್ಟಮ್ಮು, ಅವರದ್ದೇ ಆದಂಥ ವಿಧಗಳನ್ನು ಕಂಡ್ಕೊಂಡು ಬಿಟ್ಟಿದ್ದಾರೆ। ವೈಜ್ಞಾನಿಕವಾಗಿ ಹೇಳೋದಾದರೆ ಒಂದು ಎರಡು ವಿಧ ಅಂತ ಹೇಳ್ಬೋದು। ಒಂದು ಜಾಂಡಿಸಲ್ಲಿ ಈ ಹಳದಿ ಬಣ್ಣ ಬರೋದು ಪಿತ್ತರಸದಲ್ಲಿರೋಂಥ ಬಿಲಿರುಬಿನ್ ಅನ್ನೋ ಪಿಗ್ಮೆಂಟ್ ಜಾಸ್ತಿ ಆಗೋದ್ರಿಂದ। ಸೊ ರಕ್ತದಲ್ಲಿರುವಂಥ ಕೆಂಪು ರಕ್ತ ಕಣಗಳು ಜಾಸ್ತಿ ಡಿಸ್ಟ್ರಾಯ್ ಆದರೆ, ನಾಶವಾದರೆ ಜಾಂಡಿಸ್ ಬರ್ಬೋದು, ಅದೊಂದು ವಿಧದಲ್ಲಿ ಜಾಂಡಿಸ್ ಬರೋದು। ಮತ್ತೊಂದು ಜಾಂಡಿಸ್ ಮುಖ್ಯವಾಗಿ ನಾವು ಫೋಕಸ್ ಮಾಡೋದು ಆ ಚಿತ್ರದಲ್ಲಿ ಕಾಣ್ತಾ ಇರೋಂಗೆ ಲಿವರು ಮತ್ತು ಪಿತ್ತಕೋಶ ಪಿತ್ತ ನಾಳಕ್ಕೆ ಸಂಬಂಧಿಸಿದಂಗೆ ಪ್ರಾಬ್ಲಮ್ ಆದರೆ, ಕೆಲವೊಮ್ಮೆ ಕೆಲವರಿಗೆ ಜಾಂಡಿಸ್ ಆದಾಗ ಜ್ವರ ಇರುತ್ತೆ, ಮೈಕೈ ನೋವಿರುತ್ತೆ, ಹಸಿವು ಇರೋದಿಲ್ಲ, ಹೆಪಟೈಟಿಸ್ ಅದು ಸರ್ವೇ ಸಾಧಾರಣವಾಗಿ ಜನರಿಗೆ ಬಳಕೆಯಲ್ಲಿಗಂಥ ಒಂದು ಪರಿಸ್ಥಿತಿ। ನಾವಿಲ್ಲಿ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂಗೆ ಮಾತಾಡೋದಾದರೆ, ಯಾವಾಗ ಲಿವರು ಪಿತ್ತರಸ ಉತ್ಪತ್ತಿ ಮಾಡುತ್ತಲ್ಲ, ಅದು ಪಿತ್ತ ನಾಳದ ಮೂಲಕ ಹರಿದು ಕರುಳಿಗೆ ಬರುವಾಗ ಅಲ್ಲಿ ಏನಾದರೂ ದಾರಿಯಲ್ಲಿ ಅಡಚಣೆ ಆದರೆ, ಆವಾಗ ದೇಹದಲ್ಲಿ ಪಿತ್ತ ಬಿಲಿರುಬಿನ್ ಜಾಸ್ತಿ ಆಗೋ ಜಾಂಡಿಸು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಥ ಜಾಂಡಿಸ್ ಅಂತ ಕರಿತೀವಿ। ಸೊ ಇದು ಕೆಲವು ಥರ ಜಾಂಡಿಸು. ಮತ್ತು ಕೆಲವು ಜನಬಳಕೆಯಲ್ಲಿ ಅವರದ್ದೇ ಆದಂಥ ಒಂದು ಟರ್ಮಿನಾಲಜಿ ಇಟ್ಕೊಂಡಿರ್ತಾರೆ. ನನ್ನ ಹತ್ರ ಸುಮಾರು ಜನ ರೋಗಿಗಳು ಬಂದುಬಿಟ್ಟು ನನಗೆ ಕೆಲವು ವರ್ಷದ ಕೆಳಗೆ ವೈಟ್ ಜಾಂಡಿಸ್ ಬಂದಿತ್ತು ಅಂತ ಹೇಳ್ತಾರೆ. ನನಗೆ ವೈಜ್ಞಾನಿಕವಾಗಿ ಅಲೋಪತಿ ವೈದ್ಯ ಪದ್ಧತಿಯಲ್ಲಿ ವೈಟ್ ಜಾಂಡಿಸ್ ಅಂತ ಇಲ್ಲ. ಸೊ ಅದು ಯಾವ ತರ್ಕದ ಮೇಲೆ ಅವರು ಆ ಪದ ಪ್ರಯೋಗ ಮಾಡಿದ್ದಾರೆ ಅದು ನನಗೆ ಐಡಿಯಾ ಇಲ್ಲ. ಸೊ ಈ ಥರ ಜಾಂಡಿಸ್ ಬಗ್ಗೆ ತಪ್ಪು ಕಲ್ಪನೆಗಳೇ ಸುಮಾರು ಇರೋದರಿಂದ ನಮಗೆ ಸೀರಿಯಸ್ ಪ್ರಾಬ್ಲಮ್ ಇರೋ ಜಾಂಡಿಸ್ನವರು ಕೂಡ ತಡವಾಗಿ ಬಂದು ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸೋದನ್ನು ನೋಡಿದ್ದೀವಿ. ಓಕೆ, ಹಾಗೆ ಡಾಕ್ಟರ್, ಈ ಜಾಂಡಿಸ್ ಅನ್ನೋದು ತುಂಬ ಗಂಭೀರವಾದದ್ದು ಅಥವಾ ಇದು ಏನು ಕಾಮನ್ ಆಗಿರುವಂಥ? ಅದನ್ನು ಲೈಟಾಗಿ ತಗೊಳ್ಳಿಕ್ಕೆ ಬರೋದಿಲ್ಲ, ಅದು ಸ್ವಲ್ಪ ಗಂಭೀರವಾದ ಸಿಂಪ್ಟಮ್ ಅಂತಲೇ ಹೇಳ್ಬೋದು ಜಾಂಡಿಸ್. ಅದನ್ನು ಒಮ್ಮೆ ಒಬ್ಬ ಮನುಷ್ಯನಿಗೆ ಹೊಸತಾಗಿ ಕಣ್ಣಲ್ಲಿ ಹಳದಿ ಬಣ್ಣ ಅಥವಾ ಉಗುರಿನಲ್ಲಿ ಹಳದಿ ಬಣ್ಣ, ಚರ್ಮ ಹಳದಿ ಆಗ್ತಾ ಇದೆ ಅಂತ ಅನಿಸ್ಲಿಕ್ಕೆ ಶುರು ಆದರೆ ಅದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದು ಅದನ್ನು ಒಂದು ಡೀಟೇಲ್ಡಾಗಿ ತಪಾಸಣೆ ಮಾಡಿ ಪರೀಕ್ಷೆ ಮಾಡಿಸಿ ಅದು ಯಾಕೆ ಆಗಿದೆ, ಅದರಲ್ಲಿ ಅಂಡರ್ಲೈಯಿಂಗ್ ಕಾಸ್ ರೋಗ ಏನಾದರೂ ಇದೆಯಾ, ಗುಣಪಡಿಸಬಹುದಾದಂಥ ರೋಗಗಳೇನಾಗಿದ್ದಾವೆ. 10 ಬಾರಿ ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೆ. ಸೊ ಒಂದು ವೆರಿಫೈ ಮಾಡ್ಕೊಂಡು ಬಿಡೋದು ಒಳ್ಳೆಯದು. ಓಕೆ, ಹಾಗೆ ಡಾಕ್ಟರ್, ಈ ಜಾಂಡಿಸ್ ಇರೋ ವ್ಯಕ್ತಿಗಳಿದ್ದಾರಲ್ಲ, ಅವರು ಯಾವಾಗ ಈ ಶಸ್ತ್ರಚಿಕಿತ್ಸಾ ಘಟಕಕ್ಕೆ ಹೋಗಬೇಕಾಗ್ತದೆ?
ಜಾಂಡೀಸ್ ಮತ್ತೆ ಶಸ್ತ್ರಚಿಕಿತ್ಸೆ ಎಲ್ಲ ಜಾಂಡೀಸ್ಗೆ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಬೀಳುತ್ತಿಲ್ಲ ಈ ಜಾಂಡೀಸ್ ಜೊತೆಗೆ ಬೇರೆ ಕೆಲವು ರೋಗ ಲಕ್ಷಣಗಳು ಕೂಡ ಇರ್ತವೆ ಹಾಗಿರುವಾಗ ನಾವು ಅದು ಸರ್ಜಿಕಲ್ ಜಾಂಡೀಸ್ ಶಸ್ತ್ರಚಿಕಿತ್ಸೆ ಬೇಕಾಗುತ್ತಾ ಅಂತ ಯೋಚಿಸಬೇಕಾಗುತ್ತೆ ನಾನು ಈ ಮೊದಲೇ ಆ ಚಿತ್ರದಲ್ಲಿ ಹೇಳಿದಂಗೆ ಯಾವ ಸಂದರ್ಭದಲ್ಲಿ ಪಿತ್ತರಸ ಯಕೃತ್ತು ಅಥವಾ ಲಿವರ್ ನಿಂದ ಉತ್ಪತ್ತಿಯಾದದ್ದು ಸರಾಗವಾಗಿ ಕೆಳಗೆ ಹರಿದು ಕರಳಿಗೆ ಬರುವುದಿಲ್ಲವೋ ಆವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಿಯೋ ಅಥವಾ ಏನಾದರೂ ಒಂದು ಇಂಟರ್ವೆನ್ಷನ್ ಮಾಡಿ ಆ ದಾರಿ ಕ್ಲಿಯರ್ ಮಾಡೋ ಚಾನ್ಸಸ್ ಇರ್ತದೆ ಹಾಗೆ ಆದರೆ ಜಾಂಡಿಸ್ ಕಮ್ಮಿ ಆಗ್ತದೆ ಅಂತ ಟೈಮ್ನಲ್ಲಿ ಅವರು ಬರಬೇಕಾಗ್ತದೆ ಈಗ ಅದು ಯಾವಾಗ ಅಂದ್ರೆ ಬರೇ ಜಾಂಡಿಸ್ ಅಲ್ಲ ಅದರ ಜೊತೆಗೆ ಕೆಲವು ಬೇರೆ ಸಿಂಪ್ಟಮ್ಸ್ ಕೂಡ ಇರ್ತವೆ ಒಂದು ಬಹಳ ತೊಂದರೆ ಕೊಡುವಂತ ಸಿಂಪ್ಟಮ್ ಅಂದ್ರೆ ಇವರಿಗೆ ತುರಿಕೆ ಬರೋದು ಇಚ್ಚಿಂಗ್ ಪ್ರೂರೈಟಿಸ್ ಅಂತ ಟೆಕ್ನಿಕಲ್ ಆಗಿ ಕರಿತೀವಿ ಜಾಂಡಿಸ್ ಜೊತೆಗೆ ಯಾರಿಗೆ ವಿಪರೀತ ಮೈಕೈಯೆಲ್ಲ ತುರಿಕೆ ಎಷ್ಟು ತುರಿಕೆ ಇರ್ತದೆ ಅಂದ್ರೆ ಅವರಿಗೆ ಕೆಲವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಸೊ ಆ ತರ ಇದ್ರೆ ಕೂಡಲೇ ಅವರು ಸರ್ಜರಿ ವಿಭಾಗ ಶಸ್ತ್ರಚಿಕಿತ್ಸೆಗೆ ಬರೋದು ಒಳ್ಳೆಯದು ಮತ್ತೆ ಇನ್ನು ಕೆಲವು ಲಕ್ಷಣಗಳು ಅಂದ್ರೆ ಈ ಈ ಪಿತ್ತರಸ ಹರಿದು ಬರೋದಕ್ಕೆ ಅಬ್ಸ್ಟ್ರಕ್ಷನ್ ಅಡಚಣೆಯಾಗಿ ಆಗಬಹುದಾದದ್ದು ಒಂದು ಮೂತ್ರದ ಕಲರ್ ಯೂರಿನ್ ಕಲರ್ ತುಂಬಾ ಹೈ ಕಲರ್ ಬ್ರೌನ್ ರೆಡ್ಡಿಶ್ ಕಲರ್ ಬಂದ್ಬಿಡ್ತದೆ ಎರಡನೇದು ಅವರ ಮಾಮೂಲಿ ಮಲ ವಿಸರ್ಜನೆ ಮಾಡುವಾಗ ಮಲದ ಕಲರ್ ಕೂಡ ಬದಲಾಗ್ತದೆ ಅದು ಕಂದು ಬಣ್ಣಕ್ಕೆ ಬರ್ತದೆ ಮಾಮೂಲಿ ಕಲರ್ ಇರುವುದಿಲ್ಲ ಹೀಗೆಲ್ಲ ಆಗ್ತಾ ಇದ್ರೆ ಯಕೃತ್ತು ಉತ್ಪತ್ತಿ ಮಾಡ್ತಾ ಇರುವಂತ ಪಿತ್ತರಸ ಕೆಳಗೆ ಬರ್ತಾ ಇಲ್ಲ ಕರಳಿಗೆ ಎಲ್ಲೋ ಬ್ಲಾಕ್ ಇದೆ ಈ ತರ ಬ್ಲಾಕು ಹತ್ತು ಹಲವು ಕಾರಣಗಳಿಂದ ಇರಬಹುದು ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾದರೂ ಬೇಕಾಗಬಹುದು ಅಂತ ಸಂದರ್ಭದಲ್ಲಿ ಅವರು ಸರ್ಜರಿ ಕನ್ಸಲ್ಟೇಷನ್ ತಗೊಳ್ಳೋದು ಒಳ್ಳೇದು ಓಕೆ ಡಾಕ್ಟರ್ ಆ ಟೈಮಲ್ಲಿ ಅವರಿಗೆ ಈಗ ಜಾಂಡಿಸ್ ಇದೆ ಅಂತ ಗೊತ್ತಾಗುತ್ತೆ ಆ ಪೇಷಂಟ್ಸ್ ಯಾವ ರೀತಿಯ ಒಂದು ಆಹಾರವನ್ನು ಒಂದು ತೆಗೆದುಕೊಳ್ಬೇಕಾಗ್ತದೆ ಎಲ್ಲ ರೀತಿ ಅವರೀಗ ಮೊದಲು ಏನೆಲ್ಲ ತಿಂತಾ ಇದ್ದಾರೆ ಅದನ್ನೆಲ್ಲ ತಿನ್ಬಹುದಾ ಅಥವಾ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆ ಅವರ ಆಹಾರ ಪದ್ಧತಿಯಲ್ಲಿ ಕೆಲವು ಸತಿ ಏನಾಗ್ತದೆ ಈ ಯಾವುದೇ ಕಾರಣಕ್ಕೆ ಜಾಂಡಿಸ್ ಆದರೆ ಅದರಲ್ಲೂ ಈ ಲಿವರ್ಗೆ ಇನ್ಫೆಕ್ಷನ್ ಹೆಪಟೈಟಿಸ್ ಅಥವಾ ಏನಾದರೂ ಆಗಿ ಆದರೆ ಅವರಿಗೆ ಸ್ವಾಭಾವಿಕವಾಗಿ ಹಸಿವು ಕಮ್ಮಿ ಆಗ್ತದೆ ಸೊ ಆಹಾರ ರುಚಿಸೋದಿಲ್ಲ ಬಾಯಿ ರುಚಿಗೆ ಹೋಗ್ತದೆ ಅದು ಆ ಕಾಯಿಲೆಯ ಲಕ್ಷಣ ಎರಡನೇದಾಗಿ ಈ ಜಾಂಡಿಸ್ ಇರುವವರಿಗೆ ಪಿತ್ತರಸ ನಾನು ಮುಂಚೆನೆ ಹೇಳಿದಾಗೆ ಈ ಸರ್ಜರಿ ಬೇಕಾಗುವಂಥ ಜಾಂಡಿಸ್ ಇರೋರಿಗೆ ಅದು ಕರುಳಿಗೆ ಬರ್ತಾ ಇರಲ್ಲ ಈ ಪಿತ್ತರಸದ ಫಂಕ್ಷನ್ ಏನಪ್ಪ ಅಂದರೆ ನಾವು ಆಹಾರದಲ್ಲಿ ತಗೊಳ್ಳೋಂಥ ಜಿಡ್ಡಿನ ಅಂಶ ಅಥವಾ ಕೊಬ್ಬಿನ ಅಂಶ ಎಣ್ಣೆ ತುಪ್ಪ ಇಂಥದನ್ನ ಜೀರ್ಣಿಸಿಕೊಳ್ಳಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ನ್ಯಾಚುರಲಿ ಪಿತ್ತರಸ ಕರಳಿಗೆ ಬರ್ತಾ ಇಲ್ಲ ಅಂತಾದರೆ ಅವರು ಈ ಆಹಾರಗಳನ್ನು ತಗೊಂಡ್ರೆ ಅದು ಜೀರ್ಣ ಆಗೋದಿಲ್ಲ ಅದರಿಂದ ಅವರಿಗೆ ತೊಂದರೆ ಆಗ್ತದೆ ಸೊ ಹೆಚ್ಚಿನ ಸಂದರ್ಭದಲ್ಲಿ ಸಿಂಪಲ್ ಆಗಿರೋಂಥ ಕಾರ್ಬೋಹೈಡ್ರೇಟ್ಸ್ ಡಯಟನ್ನ ತಗೊಂಡ್ರೆ ಒಳ್ಳೆಯದಾಗ್ತದೆ ಬಟ್ ಆ ಥರ ಪಥ್ಯ ಬದಲಾಯಿಸ್ಕೊಳ್ಳೋದು ಟ್ರೀಟ್ಮೆಂಟ್ ಅಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಪ್ರತಿಯೊಂದು ಸಂದರ್ಭದಲ್ಲೂ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರ್ತದೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇರ್ತದೆ ಅದನ್ನೇ ತಗೋಬೇಕು ಅವರು ಓಕೆ ಹಾಗೆ ಡಾಕ್ಟರ್ ಒಂದು ಕರೆ ಇದೆ ಹಲೋ ಹಲೋ ನಮಸ್ತೆ ನಮಸ್ತೆ ಇದು ಕುಂದಾಪುರದಿಂದ ತಮ್ಮ ಹೆಸರು ವಾಣಿ ಅಂತ ವಾಣಿ ಕುಂದಾಪುರದಿಂದ ನಿಮ್ಮ ತಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಬಳಿ ನಮಸ್ತೆ ಡಾಕ್ಟರ್ ನಮಸ್ಕಾರ ಅಮ್ಮ ಹಲೋ ಹಲೋ ಕೇಳಿಸ್ತಾ ಇದೆ ನಿಮ್ಮ ಕ್ವಶನ್ ಕೇಳಿ ಓಕೆ ಈ ವೈಟ್ ಜಾಯಿಂಟಿಸ್ ಅನ್ನ ಗುರುತಿಸುವುದು ಹೇಗೆ ಯಾಕಂದ್ರೆ ಹೆಚ್ಚು ಪ್ರಾಣಾಪಾಯಕಾರಿಯಾಗಿರುವಂತದ್ದು ವೈಟ್ ಜಾಯಿಂಟಿಸ್ ಅದನ್ನ ಗುರುತಿಸುವಂತದ್ದು ಹೇಗೆ ಅಂತ ನನಗೆ ತುಂಬಾ ಖುಷಿ ಆಯ್ತಮ್ಮ ನೀವು ಈ ಪ್ರಶ್ನೆ ಕೇಳಿದ್ರಿಂದ ಅಲೋಪತಿ ವೈದ್ಯ ಪದ್ಧತಿಯಲ್ಲಿ ವೈಟ್ ಜಾಂಡಿಸ್ ಅಂತ ಒಂದು ಎಂಟಿಟಿಯೇ ಇಲ್ಲ ಜಾಂಡಿಸ್ ಅಂದರೆ ನಮ್ಮ ಲೆಕ್ಕದಲ್ಲಿ ಎಲ್ಲ ಜಾಂಡಿಸು ಹಳದಿ ಇಕ್ಟ್ರಸ್ ಸೊ ಹಾಗಿರುವಾಗ ನಾನು ಈ ಕ್ವಶನ್ನಿಗೆ ಉತ್ತರಿಸಲಿಕ್ಕೆ ಅಸಹಾಯಕ ಸೊ ಇದು ಇದು ಜನರಲ್ಲಿ ಅವರವರಲ್ಲೇನೆ ಕಮ್ಯುನಿಟಿಯಲ್ಲಿ ಅಥವಾ ಯಾವುದೋ ಒಂದು ಬೇರೆ ವೈದ್ಯ ಪದ್ಧತಿ ಅವರು ಹೇಳಿರ್ಬೋದು ಆ ಥರ ಹೇಳಿರ್ಬೋದು ಸೊ ಆ ಕಲ್ಪನೆ ಬಂದಿರುತ್ತೆ ಸೊ ಜಾಂಡಿಸ್ ಗುರುತಿಸೋದು ಹೇಗೆ ಅಂದರೆ ಫಸ್ಟು ಕಣ್ಣು ಉಗುರು ಅಥವಾ ಬಾಯಿ ಇಂಥಲ್ಲಿ ಹಳದಿ ಬಣ್ಣ ಕಾಣಿಸ್ಬೇಕು ಸೊ ಹಳದಿ ಅಲ್ಲದೆ ಇರೋಂಥ ಜಾಂಡಿಸು ಅದು ಇಟ್ ಬಿಫಿಟ್ಸ್ ದ ವೆರಿ ಡೆಫಿನಿಷನ್ ಆಫ್ ಇಕ್ಟ್ರಸ್ ಆದ್ದರಿಂದ ನಮ್ಮ ಲೆಕ್ಕದಲ್ಲಿ ವೈಟ್ ಜಾಂಡಿಸ್ ಅಂತ ಇಲ್ಲಮ್ಮ ಸಾರಿ ವೈಟ್ ಜಾಂಡಿಸ್ ಅನ್ನೋದು ಇಲ್ಲ ಧನ್ಯವಾದಗಳು ಮೇಡಮ್ ಕರೆ ಮಾಡೋದಕ್ಕೆ
ವೀಕ್ಷಕರೇ ವಿಷಯದ ಕುರಿತು ಏನೇ ಪ್ರಶ್ನೆಗಳನ್ನು ಕೇಳೋದಿದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂತ ನಂಬರ್ಗೆ ಕರೆ ಮಾಡಬಹುದು. ಆ ನಂಬರ್ 08204295570 ಈ ನಂಬರ್ಗೆ ಕೂಡ ಕರೆ ಮಾಡಿ ನೀವು ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಇನ್ನೊಂದು ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ 7338637689 ಈ ನಂಬರ್ಗೆ ಕೂಡ ಕರೆ ಮಾಡಿ ನಿಮಗೆ ಏನೇ ಪ್ರಶ್ನೆಗಳನ್ನು ಕೇಳೋದಿದ್ರು ಡಾಕ್ಟರ್ ಬಳಿ ಕೇಳಬಹುದು. ಈಗ ವಾಣಿ ಅನ್ನೋರು ಕುಂದಾಪುರದಿಂದ ಕರೆ ಮಾಡಿದ್ರು, ಇದು ವೈಟ್ ಜಾಂಡಿಸ್ ಬಗ್ಗೆ ಕೇಳಿದ್ರು, ನೀವು ಅದಕ್ಕೆ ಆನ್ಸರ್ ಅನ್ನು ಕೊಟ್ಟಿದ್ದೀರಾ ಡಾಕ್ಟರ್. ಇನ್ನು ಕೆಲವರು ನಾವು ನೋಡಿರ್ತೀವಿ ಮನೆಯಲ್ಲಿ ಜಾಂಡಿಸ್ ಬಂದ ತಕ್ಷಣ ಏನು ಬರೆ ಕೈಗೆ ಬರೆ ಹಾಕ್ತಾರೆ, ಅದೊಂದು ನಾವು ಕೇಳಿರ್ತೀವಿ ನೋಡಿರ್ತೀವಿ, ಇದು ಎಷ್ಟರ ಮಟ್ಟಿಗೆ ಒಂದು ಸತ್ಯ, ಅದು ಹಾಕಿದ್ರೆ ಜಾಂಡಿಸ್ ಹೋಗ್ತದೆ ಅನ್ನುವಂಥದ್ದು? ಅದು ಮೇಡಮ್ ಅದು ಬಹಳ ಸ್ವಾರಸ್ಯವಾದ ಚಿಕಿತ್ಸಾ ವಿಧಾನ. ಬಹುಶಃ ಬರೇ ನೋವುಗೋಸ್ಕರ ಅವರು ಬೇರೆ ರೋಗ ಲಕ್ಷಣಗಳನ್ನು ಸ್ವಲ್ಪ ಮರೆತು ಬಿಟ್ಟು ಕಮ್ಮಿ ಆಯಿತು ಅಂತ ಅನ್ಸೋದು ಅನ್ಸ್ಬೋದೇನೋ. ಬಟ್ ವೈಜ್ಞಾನಿಕವಾಗಿ ಹೇಳೋದಾದರೆ ಬರೆ ಹಾಕಿ ಅಥವಾ ಆ ಥರ ಏನಾದರೂ ಮಾಡಿ ಜಾಂಡಿಸ್ ಕಮ್ಮಿ ಮಾಡೋದು ಸ್ವಲ್ಪ ತರ್ಕಕ್ಕೆ ವಿರುದ್ಧವಾದ ವಿಷಯನೇ. ಸೊ ಅದರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋಲ್ಲ. ನಮ್ಮ ಲೆಕ್ಕದಲ್ಲಿ ಬರೆ ಹಾಕಿದ್ರೆ ಜಾಂಡಿಸ್ ಹೋಗೋದಿಲ್ಲ. ಎಷ್ಟೋ ಜಾಂಡೀಸು ತಂತಾನಾಗೆ ಹೋಗ್ತದೆ. ಈಗ ಉದಾಹರಣೆ ವೈರಲ್ ಹೆಪಟೈಟಿಸ್ಸು, ಅದೊಂದು ಇನ್ಫೆಕ್ಷನ್ ಆಗಿ ಬಂದಿರುತ್ತೆ. ಆ ಇನ್ಫೆಕ್ಷನ್ನು ದೇಹ ತನ್ನ ಸ್ವಂತ ಶಕ್ತಿಯಿಂದ ಇನ್ಫೆಕ್ಷನನ್ನು ಕಂಬ್ಯಾಟ್ ಮಾಡಿ ಕಂಟ್ರೋಲ್ ಮಾಡಿ ಸೆಲ್ಫ್ ಲಿಮಿಟಿಂಗ್ ಕೋರ್ಸ್ ಅಂತ ಕರಿತೀವಿ ನಾವು, ಅದು ಹಾಗೆ ಸೆಟ್ಲ್ ಆಗ್ತದೆ. ಇನ್ನು ಕೆಲವು ಸತಿ ಏನಾಗಿರ್ತದೆ, ಒಂದು ಸಣ್ಣ ಕಲ್ಲು, ಪಿತ್ತಕೋಶದ ಕಲ್ಲು, ಮುಂದೆ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಪಿತ್ತಕೋಶದಿಂದ ಜಾರಿ ಪಿತ್ತ ನಾಳನ ಟೆಂಪರರಿಯಾಗಿ ಬ್ಲಾಕ್ ಮಾಡ್ತದೆ, ಆವಾಗ ಒಂದು ಸ್ವಲ್ಪ ಜಾಂಡಿಸ್ ಆಗ್ತದೆ. ಅದು ಆ ಸಣ್ಣ ಸೈಜ್ನ ಕಲ್ಲು ತಂತಾನಾಗೆ ಕೆಳಗೆ ಹೋಗಿಬಿಡ್ಬೋದು, ಮಲದಲ್ಲಿ ವಿಸರ್ಜನೆಯಾಗಿ ಹೋಗಿಬಿಡ್ಬೋದು, ಆವಾಗ ಜಾಂಡಿಸ್ ಕಮ್ಮಿಯೂ ಆಗ್ಬೋದು. ಈ ಮಧ್ಯದಲ್ಲಿ ನೀವು ಬರೆ ಹಾಕಿದ್ರೆ ಅದು ಜಾಂಡಿಸ್ ಕಮ್ಮಿ ಆಗಿರೋ ಕ್ರೆಡಿಟ್ನ ಬರೆಗೆ ಕೊಡ್ಬೋದು ಅನ್ಸುತ್ತೆ ನಂಗೆ. ಇಲ್ಲದೆ ಇದ್ರೆ ಅದು ಬರೆ ಹಾಕೋದಕ್ಕೂ ಜಾಂಡಿಸ್ಗೂ ನಮ್ಮ ಲೆಕ್ಕದಲ್ಲಿ ಕೋರಿಲೇಷನ್ ಇಲ್ಲ. ನಾವು ಅಂದ್ರೆ ಮನೆಯಲ್ಲಿ ನೋಡಿರ್ತೇವೆ, ಅಂದ್ರೆ ಬೇರೆ ಊರಿನವರೆಲ್ಲ ಬರ್ತಾರೆ ಮನೆಯಲ್ಲಿ, ಒಬ್ರು ಈಗ ಜಾಂಡಿಸ್ ಬಂದ್ರೆ ಬರೆ ಹಾಕೋರಿರ್ತಾರಲ್ಲ, ತುಂಬಾ ಜನ ಬಂದಿರೋದನ್ನ ನಾವು ಸಹ ನೋಡಿರ್ತೇವೆ. ಹಾಗಾಗಿ ಡಾಕ್ಟರ್, ಒಂದು ವಿಷಯ ಈ ಸಂದರ್ಭದಲ್ಲಿ ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಆರೋಗ್ಯ ಅನ್ನೋದು ನಿಮ್ಮ ವೈಯಕ್ತಿಕ ವಿಚಾರ. ಅದನ್ನು ಹೆಚ್ಚಿನ ಸಂದರ್ಭದಲ್ಲಿ ಜನ ನಾವು ನೋಡಿದ ಹಾಗೆ ಒಂದು ಒಪಿನಿಯನ್ ಪೋಲ್ ತಗೊಂಡು ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ಏನೇನು ಆಪ್ಷನ್ ಇದೆ ಡಿಸೈಡ್ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬರೋಕ್ಕೆ ಹೋಗ್ಬಿಡಿ. ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆಯೋ ವೈದ್ಯರು ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಬೇಗ ಹೋಗಿ ಚೆಕ್ ಮಾಡಿಸ್ಕೊಂಡು ಕ್ಲಾರಿಫೈ ಮಾಡಿಸ್ಕೊಳ್ಳೋದು ಈ ಥರ ಒಂದು ಮತ ಸಂಗ್ರಹಣೆಗಿಂತ ಒಳ್ಳೆ ಅಪ್ರೋಚ್ ಅಂತ ನನಗನ್ಸುತ್ತೆ. ಸೊ ಪ್ರತಿಯೊಬ್ಬರು ನೀವು ಒಂದು ಕಾಯಿಲೆ ಬಗ್ಗೆ ಕೇಳಿದ್ರೆ ಅವರದ್ದೇ ಆದಂಥ ಒಂದು ಅಭಿಪ್ರಾಯ ಕೊಡ್ತಾರೆ. ಸೊ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ ಕೊನೆಗೆ. ಹಾಗಾಗುತ್ತೆ. ಹಾಗೆ ಏನು ಶಸ್ತ್ರಚಿಕಿತ್ಸೆಗೆ ಇದು ಸಂಬಂಧಪಟ್ಟ ಇದು ಜಾಂಡಿಸ್ ಇರುವ ರೋಗಿಗಳಿಗೆ ಇರಬಹುದಾದ ಇತರ ರೋಗ ಲಕ್ಷಣಗಳು ಯಾವುದೆಲ್ಲ? ಇದನ್ನು ನಾವು ಮೇಲ್ಮೇಲಕ್ಕೆ ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ತನಕ. ನಾನು ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋದು ಶಸ್ತ್ರಚಿಕಿತ್ಸೆ ಮತ್ತು ಜಾಂಡಿಸ್ ಇವೆರಡು ಲಿಂಕ್ಗೆ ಸಂಬಂಧಪಟ್ಟಂಗೆ ಆ ಚಿತ್ರದಲ್ಲಿ ಸಹ ನಾವು ತೋರಿಸಿದ್ದೀವಿ. ಸೊ ಯಾವಾಗ ನೀವು ಪಿತ್ತರಸ ಕೆಳಗೆ ಹರಿದು ಬರೋದು ಬ್ಲಾಕ್ ಆಗುತ್ತೋ ಆವಾಗ ಜಾಂಡಿಸ್ ಆಗೋದು. ಆದ್ದರಿಂದ ಅವರಿಗೆ ಭಾಳ ಟ್ರಬಲ್, ಕಣ್ಣು ಹಳದಿ ಆದರೆ ಅವ್ರಿಗೆ ಜಾಸ್ತಿ ಜನರಿಗೆ ತೊಂದರೆ ಆಗೋಲ್ಲ, ಬಟ್ ಈ ತುರಿಕೆ ಅನ್ನೋದು ಇರುತ್ತಲ್ಲ ಇದು ಅವರನ್ನ ನಮ್ಮ ಹತ್ರ ಕರ್ಕೊಂಬರುತ್ತೆ. ಇದು ವಿಪರೀತ ಇರುತ್ತೆ. ಮತ್ತು ಒಂದು ಕೆಲವೊಮ್ಮೆ ಈ ಥರ ಬ್ಲಾಕ್ ಆಗೋದು ಕೆಲವೊಂದು ಕ್ಯಾನ್ಸರ್ ಕಾಯಿಲೆಗಳಲ್ಲೂ ಸಹ ಬರ್ಬೋದು. ಹಾಗಿದ್ದರೆ ವಿನಾಕಾರಣ ತೂಕ ಕಮ್ಮಿ ಆಗೋದು, ಹಸಿವೆ ಇಲ್ಲದೆ ಇರೋದು, ಈ ಥರ ಸಿಂಪ್ಟಮ್ಸ್ ಬರ್ತದೆ. ಓಕೆ ಡಾಕ್ಟರ್, ಒಂದು ಕರೆ ಇದೆ, ಮಾತನಾಡಿ ಮತ್ತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಬಹುದು? ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಮತ್ತೇನಾದ್ರೂ ಇದೆಯಾ ಅಷ್ಟೇ ನನ್ನ ತಮ್ಮ ಪ್ರಶ್ನೆ. ಸರ್, ತಮ್ಮ ಪ್ರಶ್ನೆ ಒಂದೇನ ಅಥವಾ ಬೇರೆ ಏನಾದ್ರೂ ಕೇಳಲಿಕ್ಕೆ ಉಂಟಾ ಕೇಳ್ತಿದ್ದಾರೆ ಡಾಕ್ಟರ್? ಮತ್ತೆ ಮಧುಮೇಹಕ್ಕೆ ಏನಾದ್ರೂ ಸಂಬಂಧ ಇದೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಸಹ ಒಳ್ಳೆ ಕ್ವೆಶ್ಚನ್. ಎಲ್ಲ ಕಾಮಾಲೆ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಹೆಚ್ಚಿನ ಬಾರಿ ಈಗ ಹೆಪಟೈಟಿಸ್ಸು ಆ ಥರ ಏನಾದರೂ ಜಾಂಡಿಸ್ ಬಂದರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗೋದಿಲ್ಲ. ಶಸ್ತ್ರಚಿಕಿತ್ಸೆ ಬೇಕಾಗುವಂಥ ಜಾಂಡಿಸ್ ಪರ್ಸೆಂಟೇಜು ತುಂಬ ಕಮ್ಮಿ.
ಮೊದಲಿಂದ ನಾವು ಹೇಳ್ದಂಗೆ ಯಾವ ಸಂದರ್ಭದಲ್ಲಿ ಪಿತ್ತರಸದ ಸರ್ಕ್ಯುಲೇಷನ್ಗೆ ಚಲಾವಣೆಗೆ ಹರಿದು ಬರೋದಕ್ಕೆ ಅಡಚಣೆ ಆಗುತ್ತೋ ಅಂಥ ಸಂದರ್ಭದಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ. ಇದು ಅವರ ಫಸ್ಟ್ ಕ್ವೆಶ್ಚನ್ನಿಗೆ ಆನ್ಸರ್. ಮಧುಮೇಹ ಕಾಯಿಲೆ ಮತ್ತು ಕಾಮಾಲೆ ಇದು ಎರಡರದ್ದು ಲಿಂಕು ಅದು ಭಾಳ ಸ್ವಾರಸ್ಯವಾಗಿದೆ. ಕೆಲವೊಂದು ಸತಿ ಏನಾಗ್ತದೆ, ಈ ಆ ಚಿತ್ರದಲ್ಲಿ ನಾವು ನೋಡಿರ್ಬೋದು ಪಿತ್ತನಾಳದ ಅತಿ ಕೆಳಗಡೆ ಭಾಗದಲ್ಲಿ ಪ್ಯಾನ್ಕ್ರಿಯಾಸ್ ಮೇದೋಚ್ಛೇರಕ ಗ್ರಂಥಿ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಮಾಡುವಂಥ ಗ್ರಂಥಿ ಇರ್ತದೆ, ಅದು ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಮಾಡುವಂಥದ್ದು. ಈ ಇನ್ಸುಲಿನ್ನು ನಮ್ಮ ಶುಗರ್ ಮೇಂಟೈನ್ ಮಾಡಲಿಕ್ಕೆ ಭಾಳ ಮುಖ್ಯ. ಒಂದು ವೇಳೆ ಆ ಪ್ಯಾನ್ಕ್ರಿಯಾಸ್ನಲ್ಲಿ ಏನಾದರೂ ಒಂದು ಕ್ಯಾನ್ಸರು ಅಥವಾ ಏನಾದರೂ ಒಂದು ಟ್ಯೂಮರ್ ಆಗಿ ಕಾಮಾಲೆ ಆಗಿದ್ರೆ ಅಂಥವರಿಗೆ ಹೊಸತಾಗಿ ಮಧುಮೇಹ ಕಾಯಿಲೆ ಬಂದರೂ ಬರ್ಬೋದು. ಹೀಗಾಗೋದು ಭಾಳ ಅಪರೂಪ, ಬಟ್ ದೆರ್ ಈಸ್ ಎ ಕೋರಿಲೇಷನ್ ಈ ಥರ. ಮತ್ತೊಂದೇನಪ್ಪ ಅಂದರೆ, ಈ ಜಾಂಡಿಸ್ ಆದವರಿಗೆ ಪಿತ್ತನಾಳ ಬ್ಲಾಕ್ ಆಗಿರೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮಧುಮೇಹ ರೋಗಿಗಳಿಗೆ ರೆಸಿಸ್ಟೆನ್ಸ್ ಕಮ್ಮಿ, ಇಮ್ಯುನಿಟಿ ಕಮ್ಮಿ. ಸೊ ಮಧುಮೇಹ ಮೊದಲೇ ಇರೋರಿಗೆ ಜಾಂಡಿಸ್ ಆದರೆ ಅವರಿಗೆ ಆ ಪಿತ್ತನಾಳದಲ್ಲಿ ಕೊಲಾಂಜೈಟಿಸ್ ಅಂತ ಕರಿತೀವಿ, ಇನ್ಫೆಕ್ಷನ್ ಆಗಿ ಅದು ಭಾಳ ಡೇಂಜರಸ್ ಪರಿಸ್ಥಿತಿ. ಸೊ ಈ ರೀತಿ ಅವೆರಡಕ್ಕೂ ಸಂಬಂಧ ಇದೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ. ಹಾಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ಪ್ರಸಾದ್ ಅಂತ. ಹಲೋ, ನಮಸ್ತೆ ಪ್ರಸಾದ್. ಹಲೋ ಹಲೋ ಹಲೋ, ಕೇಳಿಸ್ತಾ ಉಂಟಾ? ಓಕೆ, ಪ್ರಸಾದ್ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳ್ಬಹುದು ಡಾಕ್ಟರ್ ಬಳಿ. ಹಲೋ, ನಮಸ್ಕಾರ. ಸರ್ ಕೇಳಿಸ್ತಾ ಇದೆ, ಪ್ರಶ್ನೆಯನ್ನ ಕೇಳಿ. ಜಾಂಡಿಸ್ ಬಂದಿತ್ತು ನಮ್ಮ ಹುಡುಗನಿಗೆ, ನಮ್ಮ ಜೊತೆಗೆ ಇರೋನಿಗೆ. ಡ್ರಿಂಕ್ಸ್ ಮಾಡ್ತಾನೆ ಹೇಳಿ, ಏನಪ್ಪ ಅವನಿಗೆ ವಾಮಿಟಿಂಗ್, ಬೆಳಿಗ್ಗೆ ಎಷ್ಟು ವಾಮಿಟಿಂಗ್ ಮಾಡ್ತಾನೆ, ಏನು ಪ್ರಾಬ್ಲಮ್ ಆಗಿರುತ್ತಾ? ಅಷ್ಟೇಯಾ, ಇನ್ನೇನಾದರೂ ಕೇಳಲಿಕ್ಕಿದೆಯಾ? ಓಕೆ ಸರ್, ನೀವು ಬೇರೆ ಪ್ರಶ್ನೆ ಏನಾದರೂ ಕೇಳಲಿಕ್ಕೆ ಉಂಟಾ ಸರ್? ಓಕೆ ಓಕೆ, ಇದಕ್ಕೆ ಉತ್ತರ ಕೊಡಿ. ಇದು ಇದು ಕೂಡ ಒಂದು ಕಾಮನ್ ಸಿಚುಯೇಷನ್. ಡ್ರಿಂಕ್ಸ್ ಮಾಡೋದು ಆಲ್ಕೋಹಾಲ್ ಕನ್ಸಂಪ್ಷನ್ನು ಮತ್ತು ಜಾಂಡಿಸ್ಗೆ ಲಿಂಕ್. ಈಗ ವರ್ಷಗಟ್ಟಲೆ ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದವರಿಗೆ ಲಿವರ್ನಲ್ಲಿ ಸಿರೋಸಿಸ್ ಅಂತ ಒಂದು ಸಮಸ್ಯೆ ಆಗ್ತದೆ. ಲಿವರ್ ಎಲ್ಲ ಗಟ್ಟಿಯಾಗಿ ಮರದ ಕೊರಡನಂಗಾಗಿ ಜಡ್ಡುಗಟ್ಟಿ ಅದು ತನ್ನ ಕೆಪ್ಯಾಸಿಟಿ, ಫಂಕ್ಷನಿಂಗ್ ಕೆಪ್ಯಾಸಿಟಿ ಅದು ನಾರ್ಮಲಾಗಿ ಯಾವ ರೀತಿ ಫಂಕ್ಷನ್ ಮಾಡಬೇಕೋ ಅದು ಮಾಡೋದಿಲ್ಲ. ಆವಾಗ ನ್ಯಾಚುರಲಿ ಬಿಲಿರುಬಿನ್ ಪಿಗ್ಮೆಂಟ್ ಲೆವೆಲ್ ರಕ್ತದಲ್ಲಿ ಜಾಸ್ತಿ ಆಗ್ತದೆ. ಇದು ಶಸ್ತ್ರಚಿಕಿತ್ಸೆಗೂ ಇದಕ್ಕೂ ಸಂಬಂಧ ಇಲ್ಲ. ಆ್ಯಂಡ್ ವರ್ಷಗಟ್ಟಲೆ ಡ್ರಿಂಕ್ಸ್ ಮಾಡಿ ಈಗ ಜಾಂಡಿಸ್ ಆಗ್ತಾಯಿದೆ ಅಂದರೆ ಅದು ಭಾಳ ಗಂಭೀರವಾದ ಪರಿಸ್ಥಿತಿ. ಅಂದರೆ ಲಿವರ್ ಅನ್ನೋದು ಭಾಳ ಕೆಪಾಸಿಟಿ ಇರುವಂಥ ಒಂದು ಅಂಗ, ಸಣ್ಣ ಪುಟ್ಟ ಹೊಡೆತಕ್ಕೆ ಅದು ಬಗ್ಗುವುದಿಲ್ಲ, ಅದು ಅದಕ್ಕೆ ಭಾಳ ರೆಸಿಸ್ಟೆನ್ಸ್ ಇರುತ್ತೆ. ಅದು ರೀಜನರೇಟಿವ್ ಕೆಪಾಸಿಟಿ ಅಂತ ಹೇಳ್ತೀವಿ. ಅರ್ಧ ಲಿವರ್ ತೆಗೆದು ಮನುಷ್ಯ ಇನ್ನರ್ಧ ಲಿವರ್ನ ಬೆಳೆಸ್ಕೊಂಡು ನಾರ್ಮಲ್ ಆಗಿರ್ತಾನೆ. ಅಂಥದ್ರಲ್ಲಿ ಅದು ಜಾಂಡಿಸ್ ಆಗ್ತಾ ಇದೆ ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಲಿವರು ಡ್ರಿಂಕ್ಸ್ನಿಂದ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ಕೂಡಲೇ ಅವರ ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕು. ಹೆಚ್ಚಿನ ಸಂದರ್ಭದಲ್ಲಿ ಅಲ್ಲಿ ಶಸ್ತ್ರಚಿಕಿತ್ಸೆದೇನೂ ರೋಲ್ ಇರುವುದಿಲ್ಲ. ಶಸ್ತ್ರಚಿಕಿತ್ಸೆ ಯಾವಾಗ ಬೇಕಾಗ್ತದೆ, ಒಂದು ಲಿವರ್ ಫುಲ್ ಫೇಲ್ಯೂರ್ ಆಗಿ ಅಪರೂಪಕ್ಕೆ ಕೆಲವು ಸತಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ಆವಾಗ ಬೇಕಾಗ್ತದೆ ಆ ಥರ. ಎರಡನೇದಾಗಿ ಈ ಡ್ರಿಂಕ್ಸ್ ಮಾಡೋರಿಗೆ ಸಿರೋಸಿಸ್ ಅಲ್ಲದೆ ಬೇರೆ ಥರ ಕ್ಯಾನ್ಸರ್ಗಳು ಬರೋ ಸಾಧ್ಯತೆ ಇರುತ್ತೆ. ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಕೂಡ ಡ್ರಿಂಕ್ಸ್ ಮಾಡುವವರಿಗೆ ಜಾಸ್ತಿ. ನಾನು ಮುಂಚೆನೇ ಹೇಳಿದೆ, ಪ್ಯಾನ್ಕ್ರಿಯಾಸ್ನಲ್ಲಿ ಕ್ಯಾನ್ಸರ್ ಬಂದರೆ ಪಿತ್ತನಾಳ ಬ್ಲಾಕ್ ಆಗ್ತದೆ, ಯಾಕೆಂದರೆ ಅದು ಅದ್ರ ಮೂಲಕನೇ ಹೋಗಿರುತ್ತೆ. ಆವಾಗಲೂ ಸಹ ಜಾಂಡಿಸ್ ಆಗ್ಬೋದು. ಸೊ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಜಾಂಡಿಸ್ ಬರ್ತಾ ಇದೆ, ಜಾಸ್ತಿ ತಡ ಮಾಡಬೇಡಿ, ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ, ಕೂಡಲೇ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಾಗೆ ಇನ್ನೊಬ್ರು ಕಾಲರ್ ಇದ್ದಾರೆ, ರಮೇಶ್ ಪೂಜಾರಿ ಕಾವೂರಿಂದ. ಹಲೋ, ನಮಸ್ತೆ ರಮೇಶ್ ಪೂಜಾರಿ ಅವರೇ. ನಮಸ್ತೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳ್ಬಹುದು? ಸರ್ ಕೇಳಿ, ಸರ್ ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಉಂಟಾ ನಿಮ್ಗೆ? ಕೇಳಿಸ್ತಿದೆ. ಓಕೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ ಡಾಕ್ಟರ್ ಬಳಿ. ನಮಸ್ಕಾರ. ನಮಸ್ಕಾರ ಸರ್, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಸರ್, ನಮಸ್ಕಾರ. 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 ಹಲೋ, ನಮಸ್ಕಾರ. ನಮಸ್ಕಾರ. ಕೇಳಿಸ್ತಿದೆ.
ಸರ್ ತಮ್ಮ ಪ್ರಶ್ನೆಯನ್ನ ಕೇಳಿ ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮೊದಲು ಸರ್ ಸರ್ ನಮಸ್ಕಾರ ಓಕೆ ಸರ್ ಪ್ರಶ್ನೆ ಕೇಳಿ ನಿಮ್ಮ ಪ್ರಶ್ನೆ ಹಲೋ ಓಕೆ ಅವರು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಸಹ ಕೇಳಿಸ್ತಾ ಇಲ್ಲ ಹಾಗೆ ಸರ್ ನಾವು ಆಗ ಪ್ರಶ್ನೆ ಅಂತ ಕೇಳಿದೆ ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಈ ಜಾಂಡಿಸ್ ರೋಗಿಗಳಿಗೆ ಬೇರೆ ಲಕ್ಷಣಗಳ ಬಗ್ಗೆ ಅದರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಸೋ ನಾನು ಆಗಾಗಲೇ ಹೇಳಿದ ಹಾಗೆ ಇಚ್ಚಿಂಗ್ ತುರಿಕೆ ಬರೋದು ವಿನಾಕಾರಣ ತೂಕ ಕಡಿಮೆ ಆಗೋದು ಏನು ಡಯಟ್ ಮಾಡ್ತಾ ಇಲ್ಲ ಎಕ್ಸರ್ಸೈಸ್ ಪ್ರಯತ್ನವಿಲ್ಲದೆ ತೂಕ ಕಡಿಮೆ ಆಗೋದು ಹಸಿವಾಗದೇ ಇರೋದು ಮೂತ್ರದ ಕಲರ್ ಡಾರ್ಕ್ ಆಗ್ತಾ ಹೋಗೋದು ಇವೆಲ್ಲ ಬೇರೆ ಲಕ್ಷಣಗಳು ಇವೆಲ್ಲ ಇಂಗ್ಲೀಷ್ನಲ್ಲಿ ರೆಡ್ ಫ್ಲಾಗ್ ಸಿಂಪ್ಟಮ್ಸ್ ಅಂತ ಕರಿತೀವಿ ಇಮಿಡಿಯೇಟ್ ಅಟೆನ್ಷನ್ ಕೊಡಬೇಕು ಇಮಿಡಿಯೇಟ್ಲಿ ಇದನ್ನೆಲ್ಲ ಅಡ್ರೆಸ್ ಮಾಡಬೇಕು ಇದನ್ನೆಲ್ಲ ಜಾಸ್ತಿ ಪೋಸ್ಟ್ಪೋನ್ ಮಾಡಬಾರ್ದು ಓಕೆ ಇನ್ನು ಡಾಕ್ಟರ್ ಇಂಥ ರೋಗಿಗಳಿಗೆ ಏನಾದರೂ ಮೂಲ ಸಮಸ್ಯೆ ಏನಾದರೂ ಇರ್ತದೆ ಕರೆಕ್ಟ್ ನಾವು ಶುರುವಿನಲ್ಲೇ ಹೇಳಿದ್ವಿ ಜಾಂಡೀಸ್ ಅನ್ನೋದೇ ಕಾಯಿಲೆ ಅಲ್ಲ ಜಾಂಡೀಸ್ ಈಸ್ ಎ ಸಿಂಪ್ಟಮ್ ಒಂದು ರೋಗದ ಲಕ್ಷಣ ಅಂದರೆ ರೋಗ ಯಾವುದು ಯಾವುದೋ ಒಂದು ಒಳಗಿರುವಂಥ ಬಿಗ್ಗರ್ ಪ್ರಾಬ್ಲಮ್ನ ಮ್ಯಾನಿಫೆಸ್ಟೇಷನ್ ಜಾಂಡೀಸ್ ಸೊ ನಮ್ಮ ಪ್ರಾಕ್ಟೀಸ್ನಲ್ಲಿ ಮೆಜಾರಿಟಿ ಆಫ್ ದ ಈ ಈ ಥರ ಕಾಮಾಲೆ ಅಥವಾ ಜಾಂಡೀಸ್ ಬರೋ ಪೇಷೆಂಟ್ಸಿಗೆ ಎರಡು ಸಮಸ್ಯೆ ಇರುತ್ತೆ ಇದು ಎರಡೇ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ಇರ್ಬೋದು ಬಟ್ ಹೆಚ್ಚಿನ ಜನರಿಗೆ ಎರಡು ಸಮಸ್ಯೆ ಒಂದು ಸ್ಟೋನ್ಸ್ ಪಿತ್ತಕೋಶ ಮತ್ತು ಪಿತ್ತ ನಾಳಕ್ಕೆ ಸಂಬಂಧಪಟ್ಟಂಥ ಸ್ಟೋನ್ಸು ಎರಡನೆಯದು ಇದು ಸ್ವಲ್ಪ ಅಪರೂಪ ಆದರೆ ಇದು ಇನ್ನೂ ಡೇಂಜರಸ್ ಸಿಂಪ್ಟಮ್ಮು ಇದು ಆ ಪಿತ್ತ ನಾಳದ ಕೆಳಭಾಗದಲ್ಲಿ ಏನಾದರೂ ದುರ್ಮಾಂಸ ಗೆಡ್ಡೆ ಕ್ಯಾನ್ಸರ್ ಬೆಳ್ಕೊಂಡ್ಬಿಟ್ಟು ಜಾಂಡಿಸ್ ಮಾಡ್ತಾ ಇರೋದು ಇದು ಎರಡು ನಮಗೆ ವೆರಿ ಇಂಪಾರ್ಟೆಂಟ್ ಓಕೆ ಹಾಗೆ ಇನ್ನು ಈ ಪಿತ್ತಕೋಶದ ಸಮಸ್ಯೆಗಳಿಗೂ ಹಾಗೆ ಇದು ಜಾಂಡಿಸ್ ಬಗ್ಗೆ ಏನಾದರೂ ಹೇಳೋದಾದರೆ ಸೊ ನಾನು ಮೊದಲೇ ಹೇಳ್ದಂಗೆ ಲಿವರ್ನ ಫಂಕ್ಷನ್ಸ್ನಲ್ಲಿ ಒಂದು ಫಂಕ್ಷನ್ನು ಪಿತ್ತರಸ ಉತ್ಪತ್ತಿ ಮಾಡೋದು ಈ ಪಿತ್ತರಸ ನಾವು ಆಹಾರ ತಗೊಳ್ಳದೇ ಇರುವಾಗ ಖಾಲಿ ಹೊಟ್ಟೆಯಲ್ಲಿರುವಾಗ ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶ ಚಿತ್ರದಲ್ಲಿ ಸರ್ಕಲ್ ಹಾಕಿರೋದು ಕಾಣ್ತಾ ಇದೆ ನೋಡಿ ಅಲ್ಲಿ ಶೇಖರಣೆ ಆಗುತ್ತೆ ನಾವು ಆಹಾರ ತಗೊಂಡಾಗ ಆ ಗಾಲ್ ಬ್ಲಾಡರ್ನಿಂದ ಪಿತ್ತರಸ ಸಣ್ಣ ಕರುಳಿಗೆ ಹರಿದು ಬಂದು ತಗೊಂಡಿಗಂಥ ಆಹಾರದ ಜೀರ್ಣಕ್ಕೆ ಅನುಕೂಲ ಮಾಡುತ್ತೆ ಕೆಲವು ಸಂದರ್ಭದಲ್ಲಿ ಹಾಗೆ ನಾ ಚಿತ್ರದಲ್ಲಿ ಕಾಣ್ತಾ ಇದ್ದೆ ನೋಡಿ ಅದು ನಿಂತು ನಿಂತು ಪಿತ್ತರಸ ಅಲ್ಲಿ ಅದರಲ್ಲಿ ಕೆಲವು ಕಲ್ಲುಗಳಾಗ್ಬೋದು ಈ ಕಲ್ಲುಗಳು ಯಾಕ್ಯಾಕೆ ಆಗುತ್ತೆ ಅನ್ನೋದೇ ಒಂದು ಗಂಟೆ ಮಾತಾಡ್ಬೋದು ಬೇಕಾದರೆ ಸೊ ಈ ಥರ ಕಲ್ಲುಗಳಾದಾಗ ಮೂರು ಸಾಧ್ಯತೆ ಇರುತ್ತೆ ಎಷ್ಟೋ ಜನರಿಗೆ ಕಲ್ಲುಗಳು ಇರ್ತವೆ ಅದರ ಪಾಡಿಗೆ ಅದಿರುತ್ತೆ ಇವ್ರಿಗೆ ಏನೂ ಗೊತ್ತಾಗಿರೋಲ್ಲ ಇವರೇನೋ ಹೆಲ್ತ್ ಚೆಕಪ್ಗೆ ಹೋದಾಗ ಪತ್ತೆ ಆಗ್ಬೋದು ಎಸಿಂಪ್ಟೊಮ್ಯಾಟಿಕ್ ಸ್ಟೋನ್ಸ್ ಯಾವುದೇ ಒಂದು ರೋಗ ಲಕ್ಷಣವಿಲ್ಲದೆ ಇರುವಂಥ ಕಲ್ಲುಗಳು ಅಂತ ಕರಿತೀವಿ ಎರಡನೇ ಸಿಚುವೇಶನ್ನಲ್ಲಿ ಒಂದು ಸಣ್ಣ ಕಲ್ಲು ಆ ಪಿತ್ತಕೋಶದಿಂದ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ಜಾರಿ ಪಿತ್ತ ನಾಳದ ಮೂಲಕ ಹೋಗಿ ಅಲ್ಲೆಲ್ಲರೂ ಸಿಕ್ಕಾಕೊಂಡ್ಬಿಡ್ಬೋದು ಅದು ಭಾಳ ಸ್ವಲ್ಪ ಡೇಂಜರಸ್ ಪರಿಸ್ಥಿತಿ ಅದು ಹಾಗಾದಾಗ ಜಾಂಡಿಸ್ ಆಗ್ಬೋದು ಅದು ಇನ್ನೂ ಕೆಳಗೆ ಬಂದ್ಬಿಟ್ಟು ಪ್ಯಾನ್ಕ್ರಿಯಾಸ್ ಅಂತ ಇರುತ್ತೆ ಅಲ್ಲಿ ಹೇಳಿದ್ನಲ್ಲ ಮೇದೋಚೇರಕಂತ ಅದನ್ನು ಬ್ಲಾಕ್ ಮಾಡಿದ್ರೆ ಪ್ಯಾನ್ಕ್ರಟೈಟಿಸ್ ಅಂತ ಇನ್ನೂ ಸಿವಿಯರ್ ಪ್ರಾಬ್ಲಮ್ ಆಗ್ತದೆ ಸೊ ಈ ಥರ ಕೋರಿಲೇಷನ್ ಎಸೆನ್ಷಿಯಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಪಿತ್ತರಸದ ಸರ್ಕ್ಯುಲೇಷನ್ನಲ್ಲಿ ಬ್ಲಾಕ್ ಆಗುತ್ತೆ ಅಡಚಣೆ ಆಗುತ್ತೆ ನಮಗೆ ಸರ್ಜಿಕಲ್ ಜಾಂಡಿಸ್ ಕಂಡು ಬರುತ್ತೆ ಓಕೆ ಸರ್ ಹಾಗೆ ಇನ್ನೊಬ್ಬರು ಕಾಲರ್ ಇದ್ದಾರೆ ರಮೇಶ್ ಪೂಜಾರಿ ಅಂತ ಹಲೋ ಹಲೋ ನಮಸ್ತೆ ಹಲೋ ನಮಸ್ಕಾರ ನಮಸ್ತೆ ಸರ್ ತಮ್ಮ ಪ್ರಶ್ನೆ ಏನ ಕೇಳಿ ಈಗ ಆಯ್ತು ಹಲೋ ಸರ್ ನಮಸ್ಕಾರ ಹಲೋ 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 ನಮಸ್ಕಾರ ನಮಸ್ಕಾರ ಸರ್ ಓಕೆ ಪ್ರಶ್ನೆ ಕೇಳಿ ಸರ್ ಜಾಂಡಿಸ್ ಗೆ ಆಯುರ್ವೇದಿಕ್ ಮೆಡಿಸಿನ್ ಒಳ್ಳೇದಾ ಅಥವಾ ಇಂಗ್ಲಿಷ್ ಮೆಡಿಸಿನ್ ಒಳ್ಳೇದಾ ಅಂತ ಕೇಳ್ತಿದ್ದೆ ನಾನು ಆಯ್ತಾ ಇದು ಒಂದೇ ಕ್ವೆಶ್ಚನ್ ಹೌದು ಸರ್ ಹೆಚ್ಚಿನವರು ಜಾಂಡಿಸ್ ಅಂತ ಹೇಳಿದಾಗ ಅವರು ಯಾಕೆ ಇಂಗ್ಲಿಷ್ ಮೆಡಿಸಿನ್ ಮಾಡಿಸೋದು ಅದು ಆಯುರ್ವೇದಿಕ್ ಮಾಡಿಸೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಹೆಚ್ಚಿನವರು ಅದಕ್ಕೆ ನನಗೆ ಡೌಟ್ ಆಗಿ ಕೇಳ್ತದೆ ಇದನ್ನ ನಾನು ಆನ್ಸರ್ ಮಾಡ್ತೀನಿ ಇದಕ್ಕೆ ಆ್ಯಕ್ಚುಲಿ ನಾನು ಅಲೋಪತಿ ಅಥವಾ ಇಂಗ್ಲೀಷ್ ಮೆಡಿಸನ್ ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ನ ವ್ಯೂ ಪಾಯಿಂಟ್ ಹೇಳ್ಬೋದು ಹೊರತು ಆಯುರ್ವೇದ ಒಳ್ಳೇದ ಅಲ್ವಾ ಅಂತ ಹೇಳಲಿಕ್ಕೆ ನಾನು ಕಾಂಪಿಟೆಂಟ್ ಅಲ್ಲ ಸೊ ಅದರ ಬಗ್ಗೆ ನನಗೇನು ಗೊತ್ತಿಲ್ಲದೆ ನಾನು ಮಾತಾಡೋದು ಅದು ಸರಿಯಾಗೋದಿಲ್ಲ ಇಂಗ್ಲೀಷ್ ಮೆಡಿಸನ್ಗೆ ಸಂಬಂಧಪಟ್ಟಂಗೆ ಜಾಂಡಿಸ್ ಬಗ್ಗೆ ಹೇಳೋದಾದರೆ ನಾನು ಮುಂಚೆನೇ ಹೇಳಿದೆ ಕೆಲವು ಜಾಂಡಿಸ್ಗೆ ಏನು ಮಾಡೋದು ಬೇಡ ಅದಾಗೆ ಕಮ್ಮಿ ಆಗ್ತದೆ ಇನ್ನು ಕೆಲವು ಜಾಂಡಿಸ್ಗೆ ಅದು ಇರುವಾಗ ಈಗ ವೈರಲ್ ಹೆಪಟೈಟಿಸ್ನಲ್ಲೆಲ್ಲ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕು ಅದು ಸಹ ಸರಿಯಾಗ್ತದೆ ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಜಾಂಡಿಸ್ನಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆ ಮಾಡೋ ಅವಶ್ಯಕತೆ ಬರ್ತದೆ
ಎರಡರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಇದು ಹೇಳೋದು ಸ್ವಲ್ಪ ಕಷ್ಟದ ಕೆಲಸ. ಸೊ ಐ ಆಮ್ ಸಾರಿ, ಇದನ್ನು ನಾನು ಉತ್ತರಿಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ಅಸಮರ್ಥ ಅಂತಲೇ ಹೇಳ್ಬೋದು. ಸೊ ನೀವು ಪ್ರಾಬಬಲಿ ಒಬ್ಬ ಆಯುರ್ವೇದ ಡಾಕ್ಟ್ರನ್ನು ಅವರು ಟ್ರೀಟ್ ಮಾಡಿರೋದು ಎಷ್ಟು, ಅದರದ್ದು ಹೇಗೆ ರಿಸಲ್ಟ್ಸ್ ಅಂತ ಕೇಳಿ, ನಂದನ್ನು ಕೇಳಿ ಕಂಪೇರ್ ಮಾಡಿ ನೀವೇ ತೀರ್ಮಾನ ಮಾಡ್ಕೋಬೋದು ಅನಿಸುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಾಗೇನು ಸರ್, ಇನ್ನು ಕ್ಯಾನ್ಸರ್ ಕಾಯಿಲೆ ಬರ್ತದಲ್ಲ ಸರ್, ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ಜಾಂಡಿಸ್ ಅನ್ನೋದು ಬರ್ತದ? ಬರ್ಬೋದು ಮೇಡಮ್. ಕ್ಯಾನ್ಸರ್ ಕಾಯಿಲೆ ಜಾಂಡಿಸ್ ಎರಡದ್ದು ಲಿಂಕ್ ಕೂಡ ಸ್ವಲ್ಪ ಡೇಂಜರಸ್ ಕಾಂಬಿನೇಷನ್. ಕೆಲವು ಪರಿಸ್ಥಿತಿಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ಇರೋರಿಗೆ ಜಾಂಡಿಸ್ ಬರ್ಬೋದು. ಒಂದು, ನಾವು ಆಹಾರ ತಗೊಳ್ಳೋ ದಾರಿ ಜಠರ ಅಥವಾ ಸಣ್ಣ ಕರುಳಿನಲ್ಲೆಲ್ಲರೂ ಕ್ಯಾನ್ಸರ್ ಇದ್ದು ಆ ಕ್ಯಾನ್ಸರು ಪಿತ್ತನಾಳದ ಸುತ್ತಮುತ್ತ ಎಲ್ಲ ಸ್ಪ್ರೆಡ್ ಆದರೆ ಅದರಿಂದ ಬ್ಲಾಕ್ ಆಗಿ ಕೂಡ ಜಾಂಡಿಸ್ ಬರ್ಬೋದು. ಇದು ಮೊದಲನೇ ಸಂದರ್ಭ. ಮತ್ತು ಪಿತ್ತನಾಳದ ಕ್ಯಾನ್ಸರ್, ಕೊಲಂಜೋ ಕಾರ್ಸಿನೋಮಾ ಅಂತ ಕರಿತೀವಿ, ಪಿತ್ತನಾಳದಲ್ಲೇ ಕ್ಯಾನ್ಸರ್ ಆಗಿ ಆ ಕ್ಯಾನ್ಸರ್ ಗ್ರೋತ್ನಿಂದ ಪಿತ್ತನಾಳದ ದಾರಿ ಸ್ವಲ್ಪ ಕುಗ್ಗಿ ಕಿರಿದಾಗಿ ಅವಾಗಲೂ ಸಹ ಕ್ಯಾನ್ಸರ್ ಬರ್ಬೋದು. ಮೂರನೇ ಸಂದರ್ಭ ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್. ಹೆಚ್ಚಿನ ಟೈಮ್ನಲ್ಲಿ ಪ್ಯಾನ್ಕ್ರಿಯಾಸ್ನಲ್ಲಿ ಮೂರು ಭಾಗ ಇರ್ತದೆ. ಫಸ್ಟ್ ಪಾರ್ಟು ಹೆಡ್ ಆಫ್ ದ ಪ್ಯಾನ್ಕ್ರಿಯಾಸ್ ಅಂತ ಕರಿತೀವಿ, ನೆಕ್ಸ್ಟ್ ಬಾಡಿ ಆಫ್ ದ ಪ್ಯಾನ್ಕ್ರಿಯಾಸು, ಟೇಲ್ ಆಫ್ ದ ಪ್ಯಾನ್ಕ್ರಿಯಾಸ್. ಈ ಪ್ಯಾನ್ಕ್ರಿಯಾಸ್ನ ತಲೆ, ಹೆಡ್ ಆಫ್ ದ ಪ್ಯಾನ್ಕ್ರಿಯಾಸ್ನಲ್ಲಿ ಟ್ಯೂಮರ್ ಇದ್ದರೆ ಅದು ಹೊರಗಿನಿಂದ ಪಿತ್ತನಾಳನ ಒತ್ತಿ ಅಂಥವರಿಗೆ ಕೂಡ ಕ್ಯಾನ್ಸರ್ ಬರ್ಬೋದು. ಓಕೆ, ಇದರಿಂದ ಏನಾದರೂ ಒಂದು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರ್ತದೆ? ಅಬ್ಸಲ್ಯೂಟ್ಲಿ. ನೀವು ಆ ಥರ ಕ್ಯಾನ್ಸರ್ನ ಅದು ಅದಾಗೆ ಕಮ್ಮಿ ಆಗುತ್ತೆ, ನಾನೊಂದೆರಡು ಬರೆ ಹಾಕ್ಕೊಂಡು ನೋಡ್ತೀನಿ ಅಂತೆಲ್ಲ ಕಾಯ್ತಾ ಇದ್ರೆ ಆ ಕ್ಯಾನ್ಸರು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಈ ಪ್ಯಾನ್ಕ್ರಿಯಾಸು ಅಥವಾ ಪಿತ್ತನಾಳದ ಕ್ಯಾನ್ಸರು ಎಷ್ಟು ಡೇಂಜರಸ್ ಕ್ಯಾನ್ಸರು ಅಂದರೆ, ನಾವು ಯಾವುದೇ ಒಂದು ಕ್ಯಾನ್ಸರ್ ಕಾಯಿಲೆಯಲ್ಲಿ ರಿಸಲ್ಟ್ ಹೇಗೆ ಮಾತಾಡ್ತೀವಿ, 5 ಇಯರ್ ಸರ್ವೈವಲ್ ಅಂತ ಮಾತಾಡ್ತೀವಿ. ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಇಂಥ ಕ್ಯಾನ್ಸರಿಗೆ, ಈ ವ್ಯಕ್ತಿ 5 ವರ್ಷ ಬದುಕೋ ಸಾಧ್ಯತೆ ಎಷ್ಟು, ಅನ್ಫಾರ್ಚುನೇಟ್ಲಿ ಆ ಥರ ಡಿಸ್ಕಸ್ ಮಾಡಬೇಕಾಗತ್ತೆ. ಈ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ನಲ್ಲಿ 5 ವರ್ಷದ ಸರ್ವೈವಲ್ ನಾವು ಮಾತಾಡೋದು 25% 30%. ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಾಗಿಯೂ ಸಹ ಅರ್ಧಕ್ಕಿಂತ ಹೆಚ್ಚು ಮಂದಿ 5 ವರ್ಷದೊಳಗೆ ಆ ಕ್ಯಾನ್ಸರಿನಿಂದಾಗಿ ಜೀವ ಕಳ್ಕೊಳ್ತಾರೆ ಅಂತ ಅರ್ಥ. ಸೊ ಹಾಗಿರುವಾಗ ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡ್ತೀರಿ ಅಷ್ಟು ಉತ್ತಮ. ಸೊ ಈ ಬ್ಯಾಕ್ಗ್ರೌಂಡಲ್ಲೇ ನಾನು ಹೇಳೋದು, ಜಾಂಡಿಸ್ ಅನ್ನೋದು ಭಾಳ ಗಂಭೀರವಾದ ಸಿಂಪ್ಟಮ್ಮು. ಜಾಸ್ತಿ ಪೋಸ್ಟ್ಪೋನ್ ಮಾಡಬಾರದು, ಜಾಸ್ತಿ ಏನು ಒಪಿನಿಯನ್ ಪೋಲ್ ತಗೋಬಾರದು. ಗೆಟ್ ಇಟ್ ಅಡ್ರೆಸ್ಡ್ ಅಟ್ ದ ಅರ್ಲಿಯೆಸ್ಟ್ ಆ್ಯಂಡ್ ಟ್ರೀಟ್ಮೆಂಟನ್ನು ಎಷ್ಟು ಬೇಕು, ಅದು ಏನು ಇಲ್ಲ ಅಂತಿದ್ರು ಇಲ್ಲ ಅಂತಲೇ ಪ್ರೂಫ್ ಇಟ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಸಮಾಧಾನವಾಗಿ ಇರ್ಬೋದು. ಇರ್ಬೋದು. ಓಕೆ, ಹಾಗೆ ಇಂತಹ ರೋಗಿಗಳು ನಿಮ್ಮ ಬಳಿಗೆ ಬಂದಾಗ ಅವರು ಯಾವ ಯಾವ ಪರೀಕ್ಷೆಗಳ ಒಳಗಾಗ್ತಾರೆ? ಹೌದು. ಸೊ ನೀವು ಈಗ ಒಬ್ಬ ವ್ಯಕ್ತಿಗೆ ಜಾಂಡಿಸ್ ಇದೆ, ಸಿಂಪ್ಟಮ್ ಜಾಂಡಿಸ್ ಇದೆ, ಅವನು ನಮ್ಮ ಹತ್ತಿರ ಬರುವಾಗ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾನೆ, ಏನೇನು ಪರೀಕ್ಷೆ ಆಗ್ಬೋದು? ಸೊ ಹೆಚ್ಚಿನ ಸಂದರ್ಭದಲ್ಲಿ ಅವರು ಖಾಲಿ ಹೊಟ್ಟೆಯಲ್ಲಿ ಬರೋದು ಒಳ್ಳೆಯದು. ಯಾಕೆಂದರೆ ನಾವು ಈ ಪಿತ್ತಕೋಶ, ನಾನು ಮಧ್ಯದಲ್ಲೆಲ್ಲೋ ಹೇಳ್ದಂಗೆ ನೆನಪು ನನಗೆ, ನೀವು ಖಾಲಿ ಹೊಟ್ಟೆಯಲ್ಲಿರುವಾಗ ಅದರಲ್ಲಿ ಪಿತ್ತರಸ ಶೇಖರಣೆ ಆಗಿರುತ್ತೆ. ಸೊ ಅದನ್ನು ನೋಡಲಿಕ್ಕೆ, ಸ್ಕ್ಯಾನ್ ಮಾಡಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ಪಿತ್ತರಸ ಇಲ್ಲದೇ ಇದ್ದರೆ ಅದರೊಳಗಡೆ ಏನಿದೆ, ಸ್ಟೋನ್ ಇದೆಯಾ, ಟ್ಯೂಮರ್ ಇದೆಯಾ, ಏನಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಹೆಚ್ಚಿನ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಬಂದರೆ ಒಳ್ಳೆಯದು. ಎರಡನೇದಾಗಿ, ನಾವು ನಿಮಗೆ ಜಾಂಡಿಸ್ ಇದೆಯಾ ಇಲ್ವೋ ಅಂತ ಟೆಸ್ಟ್ ಮಾಡಲಿಕ್ಕೆ ಒಂದೆರಡು ಬ್ಲಡ್ ಪರೀಕ್ಷೆ ಮಾಡ್ತೀವಿ. ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಬಿಲಿರುಬಿನ್ ಧಾತು ಇರುತ್ತೆ, ಪಿಗ್ಮೆಂಟ್ ಅಂತ ಕರೆದ್ನಲ್ಲ, ಅದರ ಲೆವೆಲ್ ಜಾಸ್ತಿ ಆಗಿರಬೇಕು. ಅದೇ ಜಾಂಡಿಸ್. ಬಿಲಿರುಬಿನ್ ಜಾಸ್ತಿ ಆಗಿಲ್ಲದೆ ಇದ್ರೆ ಅದು ಜಾಂಡಿಸ್ ಅಲ್ಲ. ಸೊ ಅದನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಸಿಂಪಲ್ ಸ್ಕ್ಯಾನ್ ನಾವು ಮಾಡೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್. ಇದು ಇದರಲ್ಲಿ ಏನು ನೋವು ಆಗೋದಿಲ್ಲ, ಇದು ಔಟ್ ಪೇಷಂಟ್ ಪ್ರೊಸೀಜರು. ಇದರಲ್ಲಿ ನಮಗೆ ಮೇಯ್ನಾಗಿ ಆ ದಾರಿಯಲ್ಲಿ ಆ ಸಿಸ್ಟಮ್ನಲ್ಲಿ ಸ್ಟೋನ್ಸ್ ಇದ್ದರೆ ಗೊತ್ತಾಗುತ್ತೆ. ಕೆಲವು ಸತಿ ಇದರಲ್ಲಿ ಬೇಕಾದಷ್ಟು ಇನ್ಫಾರ್ಮೇಷನ್ ಬರದೇ ಇದ್ದರೆ ಇದಕ್ಕಿಂತ ಮೇಲ್ಮಟ್ಟದ ಇಮೇಜಿಂಗ್ ಮೊಡಾಲಿಟೀಸ್ ಸ್ಕ್ಯಾನ್ಸ್ ಅಂತ ನಾವು ಕೆಲವೊಮ್ಮೆ MRI ಕೇಳ್ಬೋದು, ಕೆಲವೊಮ್ಮೆ CT ಕೇಳ್ಬೋದು. ಅದು ಆಯಾ ವ್ಯಕ್ತಿಗೆ ಯಾವ ಥರ ಪ್ರೆಸೆಂಟೇಷನ್ ಇದೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಇದು ಎಲ್ಲ ಪರೀಕ್ಷೆ ಮಾಡಿ ಮುಗಿಲಿಕ್ಕೆ ಒಂದೆರಡು ದಿನ ತಗೋಬೋದು. ಕೆಲವೊಂದು ಸಂದರ್ಭದಲ್ಲಿ ನಾವು ಒಳಗೆ ಏನಾದರೂ ಟ್ಯೂಮರ್ ಇದೆಯಾ ಅಂತ ನೋಡಲಿಕ್ಕೆ ಎಂಡೋಸ್ಕೋಪಿ ಪರೀಕ್ಷೆಗಳನ್ನು ಸಹ ಮಾಡಬೇಕಾಗಿ ಬರ್ಬೋದು. ಹಾಗೆ ಮಾಡೋದಿದ್ರೂ ಎಂಡೋಸ್ಕೋಪಿ ಮಾಡಲಿಕ್ಕೆ ಅಟ್ಲೀಸ್ಟ್ 1-6 ಗಂಟೆ ಖಾಲಿ ಹೊಟ್ಟೆಯಲ್ಲಿದ್ದರೆ ಆ ದಾರಿ ಕ್ಲಿಯರ್ ಆಗಿದ್ದು ಇಮೇಜಿಂಗ್ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಬರೋದು ಒಳ್ಳೆಯದು ಅಂತ ಅದಕ್ಕೆ ಹೇಳಿದ್ದೆ. ಓಕೆ, ಖಾಲಿ ಹೊಟ್ಟೆಯಲ್ಲಿ ಅವರು ಬರುವಂಥದ್ದು 6 hours ಫಾಸ್ಟಿಂಗ್. ಓಕೆ, ಹಾಗಾದರೆ ಇನ್ನು ಇಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀರಾ?
ಪ್ರಶ್ನೆ. ಈಗ ನಾವು ಇದರದ್ದು ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಬ್ರಾಡ್ ಆಗಿ ಎರಡು ಥರ ಸಮಸ್ಯೆಯಿಂದ ಈ ಜಾಂಡಿಸ್ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಜಾಂಡಿಸ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಸ್ಟೋನ್ಸು, ಒಂದು ಟ್ಯೂಮರ್ಸ್. ಇಷ್ಟೊತ್ತು ನಾವು ಮಾತಾಡಿದ್ದು ಇವೆರಡರ ಬಗ್ಗೆನೇ. ಸ್ಟೋನ್ಸ್ನಿಂದಾಗಿ ನಾವೀಗ ಪರೀಕ್ಷೆ ಮಾಡಿದ್ದೀವಿ, ಒಬ್ಬ ವ್ಯಕ್ತಿ ಬಂದಿದ್ದಾರೆ ನಮ್ಮ ಹತ್ರ, ಸೊ ಸ್ವಲ್ಪ ಜಾಂಡಿಸ್ ಇದೆ. ನಮ್ಮ ಪರೀಕ್ಷೆಗಳಲ್ಲಿ ಕಂಡುಬರೋದು ಅವರಿಗೆ ಸ್ಟೋನ್ಸ್ ಇದೆ. ಎಲ್ಲಿ ಸ್ಟೋನ್ ಇದೆ? ಗಾಲ್ ಬ್ಲಾಡರ್ನಲ್ಲಿ ಕೂಡ ಸ್ಟೋನ್ ಇದೆ, ಬೈಲ್ ಡಕ್ಟ್, ಪಿತ್ತನಾಳ, ಪಿತ್ತಕೋಶ ಎರಡರಲ್ಲೂ ಸ್ಟೋನ್ ಇದೆ ಅಂತ ಹೇಳಿ. ಆವಾಗ ಟ್ರೀಟ್ಮೆಂಟ್ನಲ್ಲಿ ನಾವೇನು ಮಾಡ್ತೀವಿ, ಫಸ್ಟು ಪಿತ್ತನಾಳದಲ್ಲಿರೋಂಥ ಸ್ಟೋನ್ಗಳನ್ನು ಕ್ಲಿಯರ್ ಮಾಡಬೇಕು, ದಾರಿ ಕ್ಲಿಯರ್ ಮಾಡಬೇಕು. ಅದು ಮಾಡಲಿಕ್ಕೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟು, ಎಂಡೋಸ್ಕೋಪಿಕ್ ರಿಟ್ರೋಗ್ರೇಡ್ ಕೊಲಾಂಜಿಯೋ ಪ್ಯಾನ್ಕ್ರಿಯಾಟಿಕೋಗ್ರಫಿ ಅಂತ ಕರಿತೀವಿ, ERCP ಅಂತ ಕಾಮನ್ ಆಗಿ ಯೂಸ್ ಮಾಡೋ ಟರ್ಮ್. ಅದನ್ನು ಫಸ್ಟ್ ಮಾಡಿಸ್ತೀವಿ. ಅದು ಮಾಡಿಸಿ ಪಿತ್ತನಾಳನ ಕ್ಲೀನ್ ಮಾಡಿ, ಕ್ಲಿಯರ್ ಮಾಡಿ, ಪಿತ್ತರಸದ ಸರ್ಕ್ಯುಲೇಷನ್ಗೆ ಫುಲ್ ಫ್ರೀ ವೇ ಮಾಡಿ, ಆಮೇಲೆ ಆ ಪಿತ್ತರಸದ ಪಿತ್ತಕೋಶದಲ್ಲಿ ಕಲ್ಲುಗಳಿರುತ್ತಲ್ಲ ಅದಕ್ಕೊಂದು ಆಪರೇಷನ್ ಮಾಡಬೇಕಾಗುತ್ತೆ. ನಾವು ಮಾಡೋದು ಲ್ಯಾಪ್ರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ, ನಾಲ್ಕು ಸಣ್ಣ ಸಣ್ಣ ಹೋಲ್ ಮಾಡಿಬಿಟ್ಟು ಆಪರೇಷನ್ ಮಾಡ್ತೀವಿ. ಓಕೆ, ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ, ಸದಾಶಿವ ಅಂತ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರ? ಸದಾಶಿವ ಅಂತ, ಕುದುರೆಪದಿಂದ. ಓಕೆ, ಒಂದು ಡೌಟ್ ನನಗೆ, ಅಂದ್ರೆ ಒಂದು ಅದು ಮೂಢನಂಬಿಕೆ ಇರ್ಬೋದೇನೋ ಗೊತ್ತಿಲ್ಲ, ಅದ್ರ ಡಾಕ್ಟರ್ ಎಲ್ಲ ಕೇಳುವ ಅಂತ. ಅಂದ್ರೆ ಮೊದಲೆಲ್ಲ ಈ ಹಳದಿ ರೋಗ ಆದವರು ಮುಂಬೈಲೆಲ್ಲ ಇದ್ದವರು, ಅವರು ಹುಟ್ಟಿದ ಊರಿಗೆ ಬರ್ಬೇಕಂತ ಒಂದು ವಾಡಿಕೆ ಇತ್ತು. ಅಂದ್ರೆ ಅಲ್ಲಿ ಬಂದೆ ಮದ್ದು ಮಾಡ್ಬೇಕು, ಇಲ್ಲದಿದ್ರೆ ಡೇಂಜರ್ ಅಂತ ಹೇಳ್ತಿದ್ರು ಮೊದಲೆಲ್ಲ ನಾವು ಸಣ್ಣ ಇರುವಾಗ. ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣ ಇರ್ಬೋದು ಡಾಕ್ಟರ್ ಅಂತ ಕೇಳ್ಬೇಕಿತ್ತು ಅಷ್ಟೇ. ನಮಸ್ಕಾರ. ಅದೇ, ಅದಕ್ಕೆ ವೈಜ್ಞಾನಿಕವಾಗಿ ಏನು ಪ್ರೂಫ್ ಇಲ್ಲ. ಜಾಂಡಿಸ್ ಇರುವವರು ಎಲ್ಲಿದ್ದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು ಕಾಯಿಲೆ ಗುಣ ಆಗುತ್ತೆ, ಸರಿಯಾಗ್ತಾರೆ. ಅವರು ಸ್ವಂತ ಊರಿಗೆ ಬಂದು ಮಾಡಿಸ್ಕೊಳ್ಳಿಕ್ಕೆ ಅವರಿಗೆ ಮಾನಸಿಕ ಶಾಂತಿಯೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಇದ್ರೆ, ಹಾಗನ್ಸಿದ್ರೆ ಅವ್ರಿಗೆ ಅಲ್ಲಿ ಅನುಕೂಲ ಇದೆ ಅನ್ಸಿದ್ರೆ, ಖಂಡಿತವಾಗಿಯೂ ಅವ್ರವ್ರ ಊರಿಗೆ ಹೋಗಿ ಮಾಡಿಸ್ಕೋಬೋದು. ಅಲ್ಲಿ ಫೆಸಿಲಿಟಿ ಇದ್ರೆ, ಅಲ್ಲಿ ಟ್ರೀಟ್ಮೆಂಟ್ ಸೌಲಭ್ಯ ಇಲ್ಲದೆ. ಸೊ ಅದಕ್ಕೆ ನಾನು ಮೂಢನಂಬಿಕೆ ಅಂತ ಡೇಂಜರಸ್ ಟೈಟಲ್ ಕೊಡಲ್ಲ, ಅದು ಅವರವರ ಅನುಕೂಲಕ್ಕೆ ಬಿಟ್ಟಂಗೆ ಅವರು ಡಿಸೈಡ್ ಮಾಡ್ಬೋದು. ಅದಕ್ಕೆ ಅಲ್ಲಿಗೆ ಬಂದು ಮಾಡಿಸ್ಕೋಬೇಕು, ಇಂಥ ಡಾಕ್ಟರ್ ಹತ್ರನೇ ಹೋಗಿ ಮಾಡಿಸ್ಕೋಬೇಕು, ಇಂಥ ಊರಿಗೆ ಹೋಗಿ ಮಾಡಿಸ್ಕೋಬೇಕು ಅಂತೇನಿಲ್ಲ. ಎಲ್ಲಿ ಮಾಡಿಸ್ಕೊಂಡ್ರೂ ಕ್ಯೂರ್ ಆಗ್ತದೆ, ಟ್ರೀಟ್ಮೆಂಟ್ ಆಗ್ತದೆ. ಅದೊಂದು ಅಂದರೆ ಮನೆಯವರಿಗೆ ಸ್ವಲ್ಪ ಭಯ ಇರ್ತದೆ, ಅಂದ್ರೆ ಊರಲ್ಲೇ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ, ಊರಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಸುತ್ತಮುತ್ತ ಮೋರಲ್ ಸಪೋರ್ಟ್ ಸ್ವಲ್ಪ ಜಾಸ್ತಿ ಸಿಗ್ಬೋದೇನೋ. ಅಲ್ಲಿ ಅವರೊಬ್ಬರೇ ಇರ್ಬೇಕಾಗ್ತದೆ, ಅದೊಂದು ತಲೆಯಲ್ಲಿ ಇರ್ತದೆ, ಹಾಗಾಗಿ ಅವರು ಊರಿಗೆ ಬಂದು ಒಂದು ಟ್ರೀಟ್ಮೆಂಟ್ ಮಾಡು ಅಂತ ಹೇಳಿರ್ಬೋದು. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ, ತುಂಬಾ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಹಾಗೆ ಇದು ಚಿಕಿತ್ಸೆ ಒಂದು ಒಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನೀವೇ ನೋಡ್ತಾ ಇದ್ದೀರಿ ಈ ಸಿಂಪ್ಟಮ್ ಬಗ್ಗೆ ಎಷ್ಟು ಇಮ್ಯಾಜಿನೇಷನ್ಸ್ ಇದೆ, ಎಷ್ಟು ನಂಬಿಕೆಗಳಿದ್ದಾವೆ. ಸೊ ಇದು ಭಾಳ ಸ್ವಾರಸ್ಯವಾಗಿದೆ. ಪ್ರತಿಯೊಬ್ಬರು ನಮ್ಮ ಹತ್ರ ಬಂದಾಗಲೂ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ, ಒಂದು ಲಾಜಿಕ್ ಇರುತ್ತೆ. ಸೊ ಇನ್ ದಟ್ ವೇ ಇಟ್ ಇಸ್ ಎ ವೆರಿ ಫ್ಯಾಸಿನೇಟಿಂಗ್ ಸಿಂಪ್ಟಮ್. ಹೌದು, ಕರೆ ಮಾಡಿದವರೆಲ್ಲ ಸಹ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅವರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವರವರ ಅನುಭವಗಳನ್ನು ಕೆಲವರು ಹಂಚ್ಕೊಂಡಿದ್ದಾರೆ. ಆಗಿರೋ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಿದ್ವಿ, ಇನ್ನು ಬೇರೆ ಏನಾದರೂ ಚಿಕಿತ್ಸೆ ಟ್ರೀಟ್ಮೆಂಟ್ ಏನಾದರೂ? ಸ್ಟೋನಿಗೆ ನಾನು ಹೇಳ್ತಾ ಇದ್ದೆ, ಸ್ಟೋನಿಗೆ ನಾವು ಫಸ್ಟು ಬೈಲ್ ಡಕ್ಟ್ನಲ್ಲಿರೋಂಥ ಪಿತ್ತನಾಳದಲ್ಲಿರೋಂಥ ಕಲ್ಲುಗಳನ್ನು ಕ್ಲಿಯರ್ ಮಾಡಿ, ಆಮೇಲೆ ಪಿತ್ತಕೋಶಕ್ಕೆ ಕೀ ಹೋಲ್ ಸರ್ಜರಿ, ನಾಲ್ಕು ಸ್ಮಾಲ್ ಹೋಲ್ಸ್ ಮಾಡಿಬಿಟ್ಟು, ಯಾಕೆಂದರೆ ಆ ಪಿತ್ತಕೋಶದಲ್ಲೇ ಪ್ರಾಬ್ಲಮ್ ಇರೋದು, ಅದರಲ್ಲಿರೋ ಸ್ಟೋನ್ಗಳೇ ಎಲ್ಲ ಕಡೆ ಹೋಗಿ ಪ್ರಾಬ್ಲಮ್ ಕೊಡ್ತದೆ, ಅದನ್ನು ಆಪ್ರೇಟ್ ಮಾಡಬೇಕು, ಅದನ್ನು ಹಾಗೆ ಬಿಡಲಿಕ್ಕೆ ಬರೋದಿಲ್ಲ. ಅದೇ ಒಂದು ವೇಳೆ ಈ ಜಾಂಡಿಸು ಯಾವುದೇ ಒಂದು ಆ ಜಾಗದ ಹೇಳಿದ್ನಲ್ಲ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಬಂದರೆ ಅದು ಫುಲ್ ಡೀಟೇಲ್ಡ್ ಇವ್ಯಾಲ್ಯೂಯೇಷನ್ ಆಗಿ ಸಿ ಟಿ ಸ್ಕ್ಯಾನ್ ಎಲ್ಲ ಬೇಕಾಗುತ್ತೆ. ಅದು ಸ್ಟೇಜ್ ಮಾಡಬೇಕು, ಅದೆಲ್ಲಾದರೂ ಸ್ಪ್ರೆಡ್ ಆಗಿದೆಯೋ ಅಲ್ಲೇ ಇದೆಯೋ ಅಂತ ಇದೆಲ್ಲ ಮಾಡಿ, ಅದು ಆ ಕ್ಯಾನ್ಸರ್ ಆ ಜಾಗಕ್ಕೆ ಮಾತ್ರ ಸೀಮಿತವಾಗಿದೆ, ಬೇರೆಯಲ್ಲೂ ಸ್ಪ್ರೆಡ್ ಆಗಿಲ್ಲ, ಸುತ್ತಮುತ್ತ ಭಾಳ ಇಂಪಾರ್ಟೆಂಟ್ ರಕ್ತನಾಳಗಳೆಲ್ಲ ಇರ್ತವೆ, ಅದು ಯಾವುದಕ್ಕೂ ಡ್ಯಾಮೇಜ್ ಆಗಿಲ್ಲ, ಯಾವುದಕ್ಕೂ ಈ ಕ್ಯಾನ್ಸರ್ ಗೆಡ್ಡೆ ಅಂಟ್ಕೊಂಡಿಲ್ಲ ಅಂತ ನಮಗೆ ಖಾತರಿ ಆದಮೇಲೆ ಅದಕ್ಕೊಂದು ಮೇಜರ್ ಆಪರೇಷನ್ ಬೇಕಾಗ್ತದೆ. ಕ್ಯಾನ್ಸರ್ ಗೆಡ್ಡೆ ಸುತ್ತಮುತ್ತ ಇರುವಂಥ ಅಂಗಗಳನ್ನೆಲ್ಲ ತೆಗಿಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ರೋಗಿ ಆಸ್ಪತ್ರೆಯಲ್ಲಿ ಒಂದು ವಾರ 10 ದಿನ ಎಲ್ಲ ನಿಲ್ಲಬೇಕಾಗ್ತದೆ. ಸೊ ಇದು ಓವರ್ ವ್ಯೂ ಆಫ್ ಟ್ರೀಟ್ಮೆಂಟ್ ಇದಕ್ಕೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಇದು ಜಾಂಡಿಸಿಗೆ ಬಂದಾಗ ಒಂದು ಚಿಕಿತ್ಸೆ ಎಲ್ಲ ಪಡ್ಕೊಂಡು ಗುಣ ಆಗುತ್ತೆ, ಮತ್ತೆ ಪುನಃ ಬರುವಂತಹ ಸಾಧ್ಯತೆ ಇರ್ತದ ಜಾಂಡಿಸ್? ಭಾರಿ ಅಪರೂಪ, ಭಾರಿ ಅಪರೂಪ. ಈಗ ಅದರಲ್ಲಿ ಉದಾಹರಣೆಗೆ ನಾವು ಕಲ್ಲುಗಳ ಬಗ್ಗೆ ತಗೋತೀವಿ ಅಂತ ಇಟ್ಕೊಳ್ಳಿ.
ಈ ಕಲ್ಲುಗಳು ಒಂದು ವೇಳೆ ಪಿತ್ತಕೋಶದಲ್ಲಿ ಉತ್ಪತ್ತಿಯಾಗಿ ಪಿತ್ತನಾಳಕ್ಕೆ ಹೋಗಿ ಜಾಂಡಿಸ್ ಆಗಿದ್ರೆ ನಾವು ಪಿತ್ತನಾಳ ಕ್ಲಿಯರ್ ಮಾಡಿ ಪಿತ್ತಕೋಶ ತೆಗೆದ ಮೇಲೆ ಬರೋ ಚಾನ್ಸಸ್ ಬಹಳ ಬಹಳ ಕಮ್ಮಿ. ಕೆಲವು ಸತಿ ಏನಾಗುತ್ತೆ, ಈ ನಾವು ಪಿತ್ತಕೋಶ ತೆಗೆಯುವಾಗ ಆಪರೇಷನಲ್ಲಿ ತೆಗೆಯುವಾಗ ಆ ಒಂದು ಸ್ಲಿಪ್ ಆಗಿ ಒಂದು ಎರಡು ಸಣ್ಣ ಕಲ್ಲು ಕೆಳಗೆ ಸಿಕ್ಕಾಕೊಂಡು ಕೆಲವು ತಿಂಗಳ ನಂತರ ಜಾಂಡಿಸ್ ಬರೋ ಸಾಧ್ಯತೆ ಇರ್ಬೋದು. ದಟ್ಸ್ ಎ ವೆರಿ ರೇರ್ ಪಾಸಿಬಿಲಿಟಿ. ಆದರೆ ಅದನ್ನೇ ನಾನು ಈ ಕ್ಯಾನ್ಸರ್ ಬಗ್ಗೆ ಹೇಳಲಿಕ್ಕೆ ಕಷ್ಟ. ಕ್ಯಾನ್ಸರ್ನಲ್ಲಿ ಮತ್ತೆ ಮತ್ತೆ ರಿಕರ್ ಆಗೋ ಚಾನ್ಸಸ್ಸು ಹೇಳಿದ್ನಲ್ಲ, 5 ವರ್ಷ ಸರ್ವೈವಲ್ಲೇ ಒಂದು 25-30% ಆ ಥರ. ಸೊ ಒಂದು ವೇಳೆ ಆ ಜಾಗದಲ್ಲಿ ಕ್ಯಾನ್ಸರ್ ಬಂದರೆ ಅಥವಾ ಅಲ್ಲಿ ಮರುಕಳಿಸಿದ್ರೆ, ಅಲ್ಲಿ ಲಿಂಫ್ ನೋಡ್ ಅಂತ ಕರಿತೀವಿ, ಅಲ್ಲಿ ಏನಾದರೂ ಕ್ಯಾನ್ಸರ್ ರಿಕರ್ ಆದರೆ ಆವಾಗ ಜಾಂಡಿಸ್ ಮತ್ತೆ ಬರ್ಬೋದು. ಇದು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಜಾಂಡಿಸ್ ಬಗ್ಗೆ. ಬೇರೆ ಜಾಂಡಿಸು, ಹೆಪಟೈಟಿಸು ಎಲ್ಲ ಎಷ್ಟು ಸತಿ ಬೇಕಾದರೂ ಬರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಓಕೆ, ಹಾಗಾದ್ರೆ ಏನು ಅವ್ರು ಗುಣಮುಖ ಆದಮೇಲೆ ಅವರು ಆಹಾರ ಪದ್ಧತಿ ಮತ್ತೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾ ಅಥವಾ ಮೊದಲು ಹೇಗಿದ್ದಾರೆ ನಾರ್ಮಲ್ ಆಗಿರ್ಬೋದು ಅವರು? ಈ ಸ್ಟೋನ್ಸ್ನಲ್ಲಿ ಜಾಂಡಿಸ್ ಬಂದರೆ ಅದನ್ನು ನಾವು ಒಮ್ಮೆ ಟ್ರೀಟ್ ಮಾಡಿದ್ಮೇಲೆ ಮತ್ತಿನ್ನೇನು ಆಹಾರ ಪದ್ಧತಿ ಬದಲಾಯಿಸೋದು ಬೇಡ. ಅವರು ಆಲ್ಮೋಸ್ಟ್ 99% ಜನ ನಾರ್ಮಲ್ ಡಯಟು, ನಾರ್ಮಲ್ ಲೈಫ್ ಸ್ಟೈಲ್ಗೆ ಬಂದುಬಿಡ್ತಾರೆ. ಮರ್ತೇ ಹೋಗುತ್ತೆ ಅವರಿಗೆ ಆ ಸಮಸ್ಯೆ ಇತ್ತು ಅಂತ. ಕ್ಯಾನ್ಸರ್ನಲ್ಲಿ ಆದರೆ ನಾವು ದೊಡ್ಡ ಆಪರೇಷನ್ ಮಾಡಿ ಕೆಲವು ಸತಿ ಅರ್ಧ ಪ್ಯಾನ್ಕ್ರಿಯಾಸ್ ತೆಗಿತೀವಲ್ಲ, ಈ ಪ್ಯಾನ್ಕ್ರಿಯಾಸು ಕೂಡ ಆಹಾರದ ಜೀರ್ಣಶಕ್ತಿಗೆ, ಜೀರ್ಣ ಮಾಡ್ಕೊಳ್ಳೋಕ್ಕೆ ಭಾಳ ಮುಖ್ಯ. ಪ್ಯಾನ್ಕ್ರಿಯಾಸ್ ಪ್ರೋಟೀನನ್ನು ಕೂಡ ಡೈಜೆಸ್ಟ್ ಮಾಡುತ್ತೆ. ಸೊ ನಾವು ಆ ಪ್ಯಾನ್ಕ್ರಿಯಾಟಿಕ್ ಎನ್ಝೈಮ್ಸ್ನ ಸಪ್ಲಿಮೆಂಟ್ ರೂಪದಲ್ಲಿ ತಗೋಬೇಕಾಗಿ ಬರ್ಬೋದು. ಕೆಲವು ಸತಿ ಆಪರೇಷನ್ ಆದಮೇಲೆ ಹೊಸದಾಗಿ ಕೆಲವರಿಗೆ ಅರ್ಧ ಪ್ಯಾನ್ಕ್ರಿಯಾಸ್ ಇಲ್ಲ, ಸೊ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ, ಡಯಾಬಿಟೀಸ್ ಬರೋ ಚಾನ್ಸಸ್ಸು ಇರ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪಥ್ಯ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗ್ಬೋದು. ಓಕೆ, ಹಾಗೆ ನಿಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಇದಕ್ಕೆ ಸಂಬಂಧಪಟ್ಟಂತೆ? ನಮ್ಮ ಆಸ್ಪತ್ರೆಯಲ್ಲಿ ನಾವು ನಮ್ಮ ಇಂಟ್ರೆಸ್ಟು ಈಗ ನನ್ನದು ಮತ್ತು ನಮ್ಮ ಟೀಮ್ದು HPB ಸರ್ಜರಿ, ಲಿವರ್ ಪ್ಯಾನ್ಕ್ರಿಯಾಸ್ ಪಿತ್ತನಾಳಕ್ಕೆ ಸಂಬಂಧಪಟ್ಟ, ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನು ಏನು ಪ್ರಾಬ್ಲಮ್ ಇದ್ರೂ ಅಡ್ರೆಸ್ ಮಾಡಿ ಟ್ರೀಟ್ ಮಾಡ್ತೀವಿ. ಎಲ್ಲೇ ಕಲ್ಲಿನ ಸಮಸ್ಯೆ ಇದ್ದರೆ, ಪಿತ್ತಕೋಶ ಲಿವರ್ನೊಳಗೆ ಕೆಲವರಿಗೆ ಕಲ್ಲಾಗ್ತದೆ, ಅದನ್ನು ಕೂಡ ನಾವು ಟ್ರೀಟ್ ಮಾಡ್ತೀವಿ. ಮತ್ತು ಆ ಜಾಗದಲ್ಲಿ ಬರುವಂಥ ಎಲ್ಲ ಟ್ಯೂಮರು ಅಥವಾ ಬೇರೆ ಕಾರಣಗಳು, ಸುಮಾರು 10 ಹಲವು ಕಾರಣ ಇರುತ್ತೆ ಅಬ್ಸ್ಟ್ರಕ್ಷನ್ ಆಗಿ ಜಾಂಡಿಸ್ ಆಗಲಿಕ್ಕೆ. ಯಾವುದೇ ಥರ ಆ ಥರ ಸಮಸ್ಯೆಗಿದ್ರೂ ಅದರ ಸರ್ಜಿಕಲ್ ಆಸ್ಪೆಕ್ಟ್ಸ್ನ ನಾವು ಟ್ರೀಟ್ ಮಾಡ್ತೀವಿ. ಸೊ ಆಲ್ ಫೆಸಿಲಿಟೀಸ್ ಆರ್ ಅವೈಲಬಲ್. ಓಕೆ, ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ನಮ್ಮ ಇಂದಿನ ವಿಷಯದ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಂಬರ್ ಒನ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಸೊ ಒಮ್ಮೆ ನಿಮಗೆ ಕಣ್ಣು ಹಳದಿ ಆಗಿದೆ ಅಥವಾ ಯಾರಾದರೂ ನಿಮಗೆ ಏನಾದರೂ ಇದೆಯಾ ಅನಿಸಿದರೆ, ಕೂಡಲೇ ಹೋಗಿ ನಿಮಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇರುತ್ತೋ ಅವ್ರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಒಂದು ಬ್ಲಡ್ ಟೆಸ್ಟ್ ಮಾಡಿದರೆ ಜಾಂಡಿಸ್ ಇದೆಯಾ ಇಲ್ವಾ ಗೊತ್ತಾಗ್ತದೆ. ದೆನ್ ಬೇಕಾದಂಥ ಒಂದು ಇಮೇಜಿಂಗ್ ಸ್ಟಡಿ ಸ್ಕ್ಯಾನ್ ಮಾಡಿದ್ರೆ ಯಾಕಿದೆ ಗೊತ್ತಾಗ್ತದೆ, ಅದನ್ನು ಮಾಡಿಸ್ಕೊಳ್ಳಿ. ಅದರ ಬಗ್ಗೆ ಅಭಿಪ್ರಾಯ ಮತ ಸಂಗ್ರಹಿಸಿ ನಿಮ್ಮದೇ ಆದಂಥ ಒಂದು ಟ್ರೀಟ್ಮೆಂಟ್ ಮೊಡಾಲಿಟಿ ಫಾಲೋ ಮಾಡಿಕೊಂಡು ಅನ್ನೆಸೆಸರಿಯಾಗಿ ತೊಂದರೆಗೀಡಾಗಬೇಡಿ, ಇದನ್ನೇ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಹಾಗೆ ಜಾಂಡಿಸ್ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದ ಮಾಹಿತಿಯನ್ನು ನೀವು ವೀಕ್ಷಕರಿಗೆ ನೀಡಿದ್ದೀರಾ, ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜಾಂಡಿಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಡಾಕ್ಟರ್ ನಿಮಗೆ ನೀಡಿದ್ದಾರೆ. ಇವತ್ತಿನ ಸಂಚಿಕೆ ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಜುವಾ 24/7.